ನಾವು ಬಹಳಷ್ಟು ಸಂಗತಿಗಳು ಉಂಟು ಓದಲಿಕ್ಕೆ ಆದರೆ ನಾನು ಒಂದೆರಡು ವಚನಗಳನ್ನು ಮೂರು ವಚನಗಳನ್ನು ಮಾತ್ರ ಓದ್ಕೊಳ್ತೇನೆ ಓದಲಿಕ್ಕೆ ಇಷ್ಟಪಡ್ತೇನೆ ಯಾರಾದರೂ ಓದ್ರಿ ಗಟ್ಟಿಯಾಗಿ ಜೋರಾಗಿ ಆದಿಕಾಂಡ 12ನೇ ಅಧ್ಯಾಯ ಮೊದಲಿನ ಮೂರು ವಚನಗಳು ಆದಿಕಾಂಡ 12ನೇ ಅಧ್ಯಾಯ ಮೊದಲಿನ ಮೂರು ವಚನಗಳು ಓದ್ರಿ ಯಹೋವನು ಅಬ್ರಾಹಮನಿಗೆ ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ನೀನು ಆಶೀರ್ವಾದ ನಿಧಿಯಾಗುವಿ ನಿನ್ನನ್ನು ಹರಸುವವರನ್ನು ಹರಸುವೆನು ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು ದೇವರು ಅಬ್ರಹಾಮನನ್ನು ಕರೆದ ದೇವರು ಅಬ್ರಹಾಮನನ್ನು ಕರೆದಂತ ಬಹಳ ಅತಿ ಪ್ರಾಮುಖ್ಯವಾದಂತ ಒಂದು ವಿಷಯ ಏನಂದ್ರೆ ಆತನು ಅನ್ನು ಆಶೀರ್ವಾದ ನಿಧಿಯಾಗುವುದಕ್ಕಾಗಿ ಕರೆದ ಒಬ್ಬ ಭಾಗ್ಯವಂತನಾದಂತ ಒಬ್ಬ ವ್ಯಕ್ತಿಯಾಗುವುದಕ್ಕಾಗಿ ದೇವರು ಅಬ್ರಹಾಮನನ್ನು ಕರೆದ ಮತ್ತು ದೇವರು ಆತನನ್ನು ಹಾಗೆ ಮಾಡಿದ ಇದು ಈ ಭಾಗ್ಯ ಅಬ್ರಹಾಮನಿಗೆ ದೊರಕಿತ್ತು ಆದರೆ ಅದು ಅಬ್ರಹಾಮನ ಯೋಗ್ಯತೆಯಿಂದ ದೊರಕಲಿಲ್ಲ ದೇವರ ಕೃಪೆಯಿಂದ ಮಾತ್ರವೇ ಆತನಿಗೆ ದೊರಕಿತ್ತು ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಹಾಗಾದರೆ ನಾವು ನಮ್ಮ ಒಂದು ನಿಜವಾದಂಥ ಒಂದು ಸ್ಥಿತಿ ಏನಾಗಿದೆ ನಾವು ಪಾಪಿಗಳು ದುಷ್ಟರು ಅನೀತಿವಂತರು ಗಣನೆಗೆ ಬಾರದವರು ನಾವಾಗಿದ್ದೇವೆ ಅಷ್ಟು ಮಾತ್ರವಲ್ಲ ನಾವು ಎಫೆಸ ಪತ್ರಿಕೆ 2ನೇ ಅಧ್ಯಾಯ ಅಲ್ಲಿ ಒಂದೆರಡು ವಚನ ದಯಮಾಡಿ ಓದ್ರಿ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 12 ಮತ್ತು 13ನೇ ವಚನ ಎಫೆಸ 2:12-13 ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರಿದವರು ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು ದೇವರ ನರಿಯದವರು ಆಗಿದ್ದರೆಂದು ಜ್ಞಾಪಕ ಮಾಡಿಕೊಳ್ಳಿರಿ ನೋಡಿ ಇದು ನಮ್ಮ ಸ್ಥಿತಿ ಹಾಗಾದ್ರೆ ನಮ್ಮ ನಿಜವಾದಂತ ಒಂದು ಪರಿಸ್ಥಿತಿ ಏನಾಗಿತ್ತು ಏನಾಗಿತ್ತು ಅಂತ ಹೇಳುವಾಗ ನಾವು ಕ್ರಿಸ್ತನನ್ನು ಸೇರದವರಾಗಿದ್ದೆವು ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರಾಗಿದ್ದೆವು ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು ದೇವರನ್ನು ಅರಿಯದವರು ಆಗಿದ್ದರೆಂದು ಜ್ಞಾಪ ಮಾಡಿಕೊಳ್ಳಿರಿ ಇದು ನಮ್ಮ ನಿಜವಾದಂತಹ ಒಂದು ಸ್ಥಿತಿ ದಿಸ್ ಇಸ್ ಅವರ್ ರಿಯಲ್ ಸ್ಟೇಟ್ ನಮ್ಮ ಒಂದು ಸ್ಥಿತಿ ಇದಾಗಿತ್ತು ಇನ್ನೊಂದು ಮಾತಿನಲ್ಲಿ ಹೇಳಿದ್ರೆ ನಾವು ದೇವರಿಂದ ದೂರ ಹೋದಂಥವರು ನಾವಾಗಿದ್ದೀವಿ ಅಬ್ರಹಾಮನಿಗೆ ಸೇರುವಂತ ಎಲ್ಲಾ ಆಶೀರ್ವಾದಗಳಿಗೆ ನಾವು ಸೇರದವರಾಗಿದ್ದು ಇಲ್ಲಿ ವಾಕ್ಯದಲ್ಲಿ ನಾವು ಈಗ ತಾನೇ ನಾವು ಓದ್ತಾ ಬಂದೆವು ವಾಗ್ದಾನಕ್ಕೆ ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಿಗೆ ಸೇರದವರು ಆಗಿದ್ದೆವು ಅದು ನಮ್ಮ ಇಂತಹ ಒಂದು ಪರಿಸ್ಥಿತಿ ನಮ್ಮದಾಗಿತ್ತು ಇದಕ್ಕೆಲ್ಲ ಕಾರಣವೇನಂದ್ರೆ ನಮ್ಮ ಪಾಪವೇ ಆಗಿತ್ತು ಪಾಪವು ನಮ್ಮನ್ನು ಯಾವಾಗಲೂ ಇಂಥ ಅಧೋಗತಿಗೆ ಅದು ನಡೆಸುವಂಥದ್ದಾಗಿದೆ ಆದರೆ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನಲ್ಲಿ ದೇವರು ನಾವೇನೆಲ್ಲ ಕಳ್ಕೊಂಡಿದ್ದೇವೋ ಅದೆಲ್ಲವನ್ನು ಕ್ರಿಸ್ತನಲ್ಲಿ ನಮಗೆ ತಿರುಗಿ ಆತನು ದಯಪಾಲಿಸಿದ್ದಾನೆ ಈಗ ನಾವು ಮತ್ತೊಂದು ವಾಕ್ಯ ಓದ್ತೇವೆ ನೋಡ್ರಿ ನಾವು ದೇವರು ನಮ್ಮನ್ನು ಯಾತಕ್ಕೋಸ್ಕರವಾಗಿ ಕರೆದ ಅಬ್ರಹಾಮನನ್ನು ಕರೆದ ಇವತ್ತು ದೇವರು ನಮ್ಮನ್ನು ಕರೆದಿದ್ದಾನೆ ಯಾತಕ್ಕೋಸ್ಕರವಾಗಿ ಕರೆದ ಯಾತಕ್ಕಾಗಿ ಅಂದ್ರೆ ನಾವು ಕೂಡ ಆಶೀರ್ವಾದ ನಿಧಿಗಳಾಗುವ ಹಾಗೆ ದೇವರು ನಮ್ಮನ್ನು ಕರೆದ ನಿಜವಾಯಿತು ಖಂಡಿತ ನೋಡ್ರಿ ಈಗ ನಾವು ನೋಡ್ತೇವೆ ನಾವು ಕ್ರಿಸ್ತನನ್ನು ಸೇರಿದವರಾಗಿದ್ದೆವು ಅಬ್ರಹಾಮನಿಗೆ ಉಂಟಾದಂತಹ ವಾಗ್ದಾನಕ್ಕೆ ಸಂಬಂಧಪಟ್ಟಂತ ಒಡಂಬಡಿಕೆಗಳಲ್ಲಿ ಸೇರಿದವರಾಗಿದ್ದವು ಯಾವ ನಿರೀಕ್ಷೆ ಇಲ್ಲದವರಾಗಿದ್ದೆವು ದೇವರನ್ನು ಅರಿಯದವರು ನಾವಾಗಿದ್ದೆವು ಆದರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ನಮಗೆ ಏನೆಲ್ಲ ದೊರಕಿತ್ತು ನೋಡ್ರಿ ನಾವು ಗಲಾತ್ಯ ಪತ್ರಿಕೆಗೆ ತಿರುಗಿ ಬರೋಣ ಗಲಾತ್ಯ ಪತ್ರಿಕೆ
ಮೂರನೇ ಅಧ್ಯಾಯ ಏಳನೇ ವಚನ ಮಾತ್ರ, ಗಲಾತಿ ಪತ್ರಿಕೆ ಮೂರನೇ ಅಧ್ಯಾಯ ಏಳನೇ ವಚನ. ಆದದರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ಸಾಕು 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 ಬೃದ. ಇಲ್ಲಿ ನೋಡ್ರಿ, ಅಬ್ರಹಾಮನ ಒಡಂಬಡಿಕೆಗಳಲ್ಲಿ ನಾವು ಸೇರಿದವರಾಗಿದ್ದೆವು, ಎಫೆಸ ಪತ್ರಿಕೆಯಲ್ಲಿ ನಾವು ಓದಿದ್ದೆವು. ಆದ್ರೆ ಇಲ್ಲಿ ನಾವು ತಿರುಗಿ ನಾವು ನೋಡ್ತೇವೆ ಗಲಾತೆ ಪತ್ರಿಕೆಯಲ್ಲಿ ನಾವು ಓದುವಾಗ, ಆದ್ರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ಯಾವ ನಂಬಿಕೆ ಇದು? ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ. ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ ನಮಗೆ ಏನ್ ಮಾಡ್ತು ಅಂದ್ರೆ, ನಾವು ಆ ಅಬ್ರಹಾಮನ ಮಕ್ಕಳಾಗುವಂತ ಸ್ಥಿತಿಗೆ ನಮ್ಮನ್ನು ನಡೆಸಿತು. ಅಥವಾ ಅಬ್ರಹಾಮನಿಗೆ ಸೇರಿದಂತ ಒಡಂಬಡಿಕೆಯಲ್ಲಿ ಕೂಡ ನಾವು ಕೂಡ ತಿರುಗಿ ಪಾಲುಗಾರರಾಗುವಂತ ಒಂದು ಮಹಾಭಾಗ್ಯ ನಮಗೆ ದೊರಕಿತು. ನಾವೇನ್ ಕಳ್ಕೊಂಡೆವೋ, ಇನ್ನೊಂದು ಮಾತಿನಲ್ಲಿ ಹೇಳುವುದ್ರೆ ನಾವು ಪಾಪದ ನಿಮಿತ್ತವಾಗಿ ಏನೇನು ಕಳ್ಕೊಂಡೆವು, ಆದಾಮನಿಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ನಾವು ಏನೇನು ಕಳ್ಕೊಂಡೆವು, ಅದೆಲ್ಲವೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ತಿರುಗಿ ನಾವು ಪಡ್ಕೊಂಡಿದ್ದೇವೆ. ಇದು ದೇವರು ನಮಗೆ ಕೊಟ್ಟಿರ್ತಕ್ಕಂತ ಒಂದು ಶ್ರೇಷ್ಠವಾದಂತಹ ಒಂದು ಭಾಗ್ಯ ಇದಾಗಿದೆ ನಿಜವಾಗಿಯೂ. ಆದ್ರಿಂದ ಇವತ್ತು ನನ್ನ ಒಂದು ಯೋಚನೆ ಬಹಳವಾಗಿ, ಕಳೆದ ವಾರವೆಲ್ಲ ಧ್ಯಾನ ವಾಕ್ಯ ಧ್ಯಾನ ಮಾಡ್ತಾ ಬರುವಾಗ ನಮ್ಮ ಸ್ಥಿತಿ ಏನಾಗಿದೆ, ನಮ್ಮ ಸ್ಥಿತಿ, ನಮ್ಮ ಸ್ಥಿತಿ ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟಿದ್ದೇವೆ ನಾವು. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ದೇವರು ನಮಗಾಗಿ ಆತನನ್ನ ಕಳಿಸಿಕೊಟ್ಟ, ಶಿಲುಬೆಯಲ್ಲಿ ಅರ್ಪಿಸಿಕೊಟ್ಟ, ಆತನ ಮೇಲೆ ನಾವು ನಂಬಿಕೆ ಇಟ್ಟವು, ದೇವರ ಮಕ್ಕಳು ನಾವು ಆದೆವು. ಈಗ ಆತನಲ್ಲಿ ನಮಗೆ ನಾವೇನೇನು ಕಳ್ಕೊಂಡೆವೋ ಅದೆಲ್ಲ ನಮಗೆ ತಿರುಗಿ ದೊರಕಿಬಿಟ್ಟು. ಇವತ್ತು ಪ್ರಿಯವಾದವರೇ, ಲೋಕದಲ್ಲಿ ಜನರು ಇವತ್ತು ಅವರೂ ಕೂಡ ಒಂದು ಆಶೀರ್ವಾದ ನಿಧಿಗಳಾಗಬೇಕೆಂಬುದಾಗಿ ಅನೇಕ ವಿಧವಾದಂತ ಮಾರ್ಗಗಳನ್ನು ಅವರು ಅನುಸರಿಸಿ ಅವರು ಹೋಗ್ತಾರೆ. ಆಶೀರ್ವಾದ ನಿಧಿಗಳಾಗಬೇಕು ಅಂದ್ರೆ ಒಳ್ಳೆಯ ವಿದ್ಯೆಯನ್ನು ಪಡ್ಕೊಳ್ಳುವುದರ ಮುಖಾಂತರವಾಗಿ ನಾವು ಇತರಿಗೆ ಆಶೀರ್ವಾದ ನಿಧಿಗಳಾಗ್ತೇವೆ ಎಂಬಂತ ಯೋಚನೆ ಅನೇಕರಲ್ಲೂ ಉಂಟು. ಮತ್ತೆ ನಾವು ಐಶ್ವರ್ಯವಂತರಾಗುವುದರ ಮುಖಾಂತರವಾಗಿ ನಾವು ಆಶೀರ್ವಾದ ನಿಧಿಗಳು ನಾವು ಆಗ್ತೇವೆ. ಒಂದು ವೇಳೆ ನಾವು ರಾಜಕೀಯ ವ್ಯಕ್ತಿಗಳಾಗಿ ಆಗುವುದರ ಮುಖಾಂತರವಾಗಿ, ರಾಜಕೀಯದಲ್ಲಿ ಸೇರಿ ಒಂದು ಮಂತ್ರಿಗಳಾಗುವುದರ ಮುಖಾಂತರವಾಗಿಯೂ ನಾವು ತಿರುಗಿ ಭಾಗ್ಯವಂತರು ನಾವು ಆಗ್ತೇವೆ ಎಂಬುದಂತ ಒಂದು ಆಶಯ ಆಕಾಂಕ್ಷೆಗಳು ಯೋಚನೆಗಳು ಇವತ್ತು ಮಾನವರಲ್ಲಿ ಉಂಟು. ಮಾತ್ರವೇ ಅಲ್ಲ, ಒಳ್ಳೆ ಹಣವಂತರಾದ್ರೆ ನಾವು ಭಾಗ್ಯವಂತರಾಗ್ತೇವೆ, ಐಶ್ವರ್ಯವಂತರಾದ್ರೆ ನಾವು ಭಾಗ್ಯವಂತರಾಗ್ತೇವೆ ಎಂಬತಕ್ಕಂತ ಯೋಚನೆಗಳು ಉಂಟು. ಒಂದು ವೇಳೆ ಸ್ಥಾನಮಾನ ಅಧಿಕಾರಗಳನ್ನು ಹೊಂದಿಕೊಂಡ್ರೆ ಅದರ ಮುಖಾಂತರವಾಗಿ ನಾವು ಭಾಗ್ಯವಂತರುಗಳು ನಾವು ಆಗ್ತೇವೆ. ಮತ್ತೆ ಹೆಚ್ಚು ವಿದ್ಯಾರ್ಹತೆಗಳನ್ನು ಪಡ್ಕೊಂಡು ಜ್ಞಾನಿಗಳಾಗಿ ನಾವು ಹೊರಹೊಮ್ಮಿದಾಗ ನಾವು ಇತರಿಗೆ ಆಶೀರ್ವಾದ ನಿಧಿಗಳಾಗ್ತೇವೆ ಎಂಬತಕ್ಕಂತಹ ಯೋಚನೆಗಳು ಇವತ್ತು ಮನಸ್ಸಲ್ಲಿ ಉಂಟು. ಇವತ್ತು ಲೋಕ ಹಾಗೆ ಜನರನ್ನು ಗೌರವಿಸುವಂತದ್ದಾಗಿದೆ. ವಿದ್ಯೆ, ಐಶ್ವರ್ಯ, ರಾಜಕೀಯ, ವ್ಯಾಪಾರ, ಅಧಿಕಾರ, ಹಣ, ಚಿನ್ನ, ಬೆಳ್ಳಿ, ರತ್ನ, ಜ್ಞಾನ, ಇವೆಲ್ಲವುಗಳ ಮುಖಾಂತರವಾಗಿ ನಾವು ಆಶೀರ್ವಾದ ನಿಧಿಗಳಾಗ್ತೇವೆ ಅಂತ ಜನರು ಹಾಗೆ ಕರೀತಾರೆ. ನಿಜವಾಗಿ ಉನ್ನತ ಭಾಗ್ಯವಂತ ಯಾರು ಇಲ್ಲಪ್ಪ ಅಂತ ಜನರು ಕೂಡ ಹೊಗಳುವಂಥವರು ಆಗಿರ್ತಾರೆ. ಆದ್ರೆ ಇಂಥವರ ಕುರಿತಾಗಿ ದೇವರ ವಾಕ್ಯ ಏನ್ ಹೇಳ್ತದೆ, ದೇವರು ಏನ್ ಹೇಳ್ತಾನೆ, ದೇವರ ದೃಷ್ಟಿಯಲ್ಲಿ ನಾವು ನೋಡುವಾಗ ಅಥವಾ ದೇವರ ದೃಷ್ಟಿಕೋನದಿಂದ ನಾವು ಇಂಥ ವ್ಯಕ್ತಿಗಳನ್ನು ನಾವು ನೋಡುವಾಗ ಖಂಡಿತವಾಗಿಯೂ ನಿಶ್ಚಯವಾಗಿಯೂ ಇವರು ಆಶೀರ್ವಾದ ನಿಧಿಗಳಾಗುವುದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಆದರೆ ಅದರ ಬದಲು
ಅವ್ರೇನಾಗ್ತಾರಪ್ಪ ಅಂತ ಹೇಳುವಾಗ ಲೋಕದಲ್ಲಿ ಎಲ್ಲಾ ಸಂಗತಿಗಳು ಪಡ್ಕೊಂಡಿದ್ರು ಕೂಡ ಅವರು ಶಾಪಗ್ರಸ್ತರೇ ಆಗಿದ್ದಾರೆ, ಇಲ್ಲಿ ಯಾವಿದ್ವ ಅಂತ ಸಂದೇಹ ಇಲ್ಲ. ಬಹಳ ಗಂಭೀರವಾದಂತಹ ಒಂದು ಯೋಚನೆಗಳನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದ್ರೆ ಇವತ್ತು ನಾವು ಈ ಲೋಕದಲ್ಲಿ ದೇವರ ಮಕ್ಕಳಾಗಿ ನಾವು ಇತರರಿಗೆ ಆಶೀರ್ವಾದ ನಿಧಿಗಳಾಗುವುದಕ್ಕೆ ಸಾಧ್ಯ ಉಂಟಾ? ಧನ್ಯರಾಗುವುದಕ್ಕೆ ಸಾಧ್ಯತೆ ಉಂಟಾ? ಅಥವಾ ಭಾಗ್ಯವಂತರಾಗುವುದಕ್ಕೆ ಸಾಧ್ಯತೆ ಉಂಟಾ ಎಂಬುದಾಗಿ ಯೋಚನೆ ಮಾಡುವುದಾದ್ರೆ ಅದು ಹೇಗೆ ಸಾಧ್ಯ? ನಿಜವಾಗಿಯೂ ದೇವರು ನಮ್ಮನ್ನು ಇದಕ್ಕೆ ಕರೆದಿರೋದು, ಇವತ್ತು ನಮ್ಮನ್ನು ರಕ್ಷಿಸಿರುವಂಥದ್ದು ಅದಕ್ಕೆ. ನೋಡಿ, ಒಂದು ವಾಕ್ಯವನ್ನು ನಾನು ಓದ್ತೇನೆ, ಇದು ಬಹಳ ಗಂಭೀರವಾದಂಥ ವಾಕ್ಯ. ನಾವು ಅದನ್ನು ಯೋಚನೆಯೂ ಮಾಡಲ್ಲ, ಅದ್ರ ಬಗ್ಗೆ ಚಿಂತೆನೂ ಮಾಡಲ್ಲ. ದೀರ್ಘವಾಗಿ ಅದನ್ನು ಯೋಚನೆ ಮಾಡಿದರೆ ಅದು ಎಷ್ಟು ದೊಡ್ಡ ವಿಷಯವಾಗಿರ್ತದೆ. ನೋಡ್ರಿ, ದೇವರು ನಮ್ಮನ್ನ ಯಾತಕ್ಕಾಗಿ ಕರೆದಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:28 ಓದ್ತೇನೆ. 28:28-30 31-32 ದಯಮಾಡಿ ಗಟ್ಟಿಯಾಗಿ ಯಾರು ಓದ್ರಿ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸ್ವಾರೂಪವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು. ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನು ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ನೋಡಿ, ಹಾಗಾದರೆ ನಮ್ಮನ್ನು ಸಾಕು. ಈಗ ದೇವರು ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಕರೆದು, ದೇವರು ಅಬ್ರಹಾಮನನ್ನು ಕರೆದ. ಯಾಕೆಂದ್ರೆ ಆತನು ಆಶೀರ್ವಾದ ನಿಧಿ ಆಗುವುದಕ್ಕಾಗಿ ಆತನು ಕರೆದ. ದೇವರು ಇವತ್ತು ನಮ್ಮನ್ನು ಕರೆದ, ಆದ್ರೆ ಯಾತಕ್ಕಾಗಿ ಕರೆದಿದ್ದಾನೆ ಅಂತ ಹೇಳುವಾಗ ನಾವು ಕೂಡ ಆಶೀರ್ವಾದ ನಿಧಿಗಳಾಗುವುದಕ್ಕಾಗಿಯೇ ನಮ್ಮನ್ನು ದೇವರು ನಮ್ಮನ್ನು ಕರೆದ. ಈಗ ನಾವು ಎಂತ ಆಶೀರ್ವಾದ ನಿಧಿ ಆಗ್ಬೇಕಾದ್ರೆ ಆ ಒಂದು ಅತ್ಯುತ್ತಮವಾದಂತಹ ಆ ಒಂದು ಸ್ಥಾನಕ್ಕೆ ನಾವು ಅದನ್ನು ಮುಟ್ಟಬೇಕು. ಅತ್ಯುತ್ತಮವಾದಂತಹ ಸ್ಥಾನ ಮಹಿಮೆಯ ಪದವಿ. ಈಗ ದೇವರು ನಮ್ಮನ್ನ ಎಲ್ಲಿಗೆ ತಂದಿದ್ದಾನೆ ಗೊತ್ತ? ಆ ಮಹಿಮೆಯ ಪದವಿಗೆ ನಮ್ಮನ್ನು ತಂದು ಸೇರಿಸ್ಬಿಟ್ಟಿದ್ದಾನೆ. ಬಹಳ ಅದ್ಭುತವಾದಂತಹ ಸಂಗತಿ. ಈಗ ನಾನು ಈ ಲೋಕದಲ್ಲಿ ವಿಶ್ವಾಸಿಗಳಾದ ನಾವುಗಳು ಹೇಗೆ ಇತರರಿಗೆ ಈ ಲೋಕಕ್ಕೆ ನಮ್ಮ ಪರಿಸರದಲ್ಲಿರುವಂತವರಿಗೆ ನಮ್ಮ ನೆರೆಹೊರೆಯವರಿಗೆ ಅಥವಾ ನಮ್ಮ ಸಭೆಗೂ ಕೂಡ ಯಾವ ರೀತಿಯಲ್ಲಿ ನಾವು ಧನ್ಯರಾಗ್ತೇವೆ, ಯಾವ ರೀತಿಯಲ್ಲಿ ಧನ್ಯರಾಗುವುದು, ಯಾವ ರೀತಿಯಲ್ಲಿ ನಾವು ಭಾಗ್ಯವಂತರಾಗಬಹುದು, ಯಾವ ರೀತಿಯಲ್ಲಿ ನಾವು ಆಶೀರ್ವಾದ ನಿಧಿಗಳಾಗಬಹುದು, ಇದು ದೇವರು ಕರೆದ. ಆದರೆ ಇದನ್ನ ನಾವು ಪ್ರಾಯೋಗಿಕವಾಗಿ ಹೇಗೆ ಅನುಷ್ಠಾನಕ್ಕೆ ನಾವು ತರಬಹುದು ಎಂತಕ್ಕಂಥ ವಿಷಯದಲ್ಲಿ ಕೆಲವಾರು ವಿಷಯಗಳನ್ನ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿಕ್ಕೆ ನಾನು ಇವತ್ತು ಇಷ್ಟಪಡ್ತೇನೆ. ನೋಡಿ, ಒಬ್ಬ ವಿಶ್ವಾಸಿ ಅವನು ದೇವರ ದೃಷ್ಟಿಯಲ್ಲಿ ಈ ಲೋಕದಲ್ಲಿ ಅವನು ತನ್ನ ನೆರೆಹೊರೆಯವರಿಗೆ ತನ್ನ ಸಭೆಗೆ ಮತ್ತು ತನ್ನ ಅಕ್ಕಪಕ್ಕದ ಜನರಿಗೆ ಆಶೀರ್ವಾದ ನಿಧಿಯಾಗುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಪ್ರಿಯರೇ, ಹೇಗೆ ಸಾಧ್ಯ? ಹಾಗಾದ್ರೆ ಈ ಕಾರ್ಯವು ಹೇಗೆ ಸಾಧ್ಯ? ಕೆಲವಾರು ವಿಷಯಗಳನ್ನ ನಾನು ನಿಮ್ಮ ಮುಂದೆ ಹಚ್ಚಿಕೊಳ್ತೇನೆ. ಮೊದಲನೇದಾಗಿ ಇದು ಹೇಗೆ ಸಾಧ್ಯ ಅಂತ ಹೇಳುವಾಗ ನಾನು ಆಗ್ಲೇ ಹೇಳ್ತಾ ಬಂದೆ, ಇದು ವಿದ್ಯೆಯಿಂದ ಸಾಧ್ಯವಿಲ್ಲ, ಹಣ ಐಶ್ವರ್ಯದಿಂದ ಸಾಧ್ಯವಿಲ್ಲ, ರಾಜಕೀಯಕ್ಕೆ ಸೇರುವುದರಿಂದ ಸಾಧ್ಯವಿಲ್ಲ, ದೊಡ್ಡ ವ್ಯಾಪಾರಸ್ಥರು ಆಗುವುದಕ್ಕೂ ಕೂಡ ಸಾಧ್ಯವಿಲ್ಲ, ಅಥವಾ ಅಧಿಕಾರಿಗಳ ಸ್ಥಾನವನ್ನು ಹೊಂದಿದ್ರೂ ಕೂಡ ಅದು ಸಾಧ್ಯವಿಲ್ಲ, ಜ್ಞಾನಿಗಳೆನಿಸಿಕೊಂಡ್ರೂ ಕೂಡ ಇದು ಸಾಧ್ಯವಿಲ್ಲ. ಆದ್ರೆ ಹೇಗೆ ಸಾಧ್ಯ? ನಾವು ಈ ಲೋಕದಲ್ಲಿ
ಆಶೀರ್ವಾದ ನಿಧಿಗಳಾಗುವುದಕ್ಕೆ ಹೇಗೆ ಸಾಧ್ಯ ನೋಡ್ರಿ, ಹೇಗೆ ಸಾಧ್ಯ ಅಂತ ಹೇಳುವಾಗ, ಒಬ್ಬ ಮನುಷ್ಯನು ಅಂದ್ರೆ ಒಬ್ಬ ವಿಶ್ವಾಸಿ ದೇವರ ಮುಂದೆ ತಾನು ಪಾಪಿಯಾಗಿದ್ದೇನೆ, ನಾನು ದೇವರ ಶಿಕ್ಷೆಗೆ ಅರ್ಹನಾಗಿದ್ದೇನೆ, ನಾನು ನರಕ ಪಾತ್ರಕ್ಕೆ ಪಾತ್ರನಾಗಿದ್ದೇನೆ, ಯಾವ ನಿರೀಕ್ಷೆ ಇಲ್ಲದವನು ನಾನಾಗಿದ್ದೇನೆ ಎಂಬುದಾಗಿ ಯಾರು ದೇವರ ಮುಂದೆ ತಮ್ಮನ್ನು ತಗ್ಗಿಸಿಕೊಳ್ತಾರೋ ಅಂತಹ ವ್ಯಕ್ತಿ ದೇವರು ಆತನನ್ನು ಮೇಲಕ್ಕೆ ಎತ್ತಿ ಅವನನ್ನ ಧನ್ಯನಾಗಿ ಮಾಡಿಬಿಡ್ತಾನೆ, ಅವನನ್ನ ಆಶೀರ್ವಾದ ನಿಧಿಯಾಗಿ ಮಾಡಿಬಿಡ್ತಾನೆ, ಅವನನ್ನ ಈ ಲೋಕದಲ್ಲಿ ಭಾಗ್ಯವಂತನಾಗಿ ಮಾಡಿಬಿಡ್ತಾನೆ. ಎಂಥವನನ್ನು ಭಾಗ್ಯವಂತನಾಗಿ ಮಾಡ್ತಾನೆ? ನಾನಾಗ್ಲೇ ಹೇಳಿದೆ, ಓ ಜಂಬ, ಅಹಂಕಾರ ಮತ್ತೆ ಸ್ವಾರ್ಥ, ದರ್ಪ, ಇವುಗಳನ್ನು ತೋರಿಸೋದ್ರಿಂದ ಇಲ್ಲವೇ ಇಲ್ಲ, ಇಂಪಾಸಿಬಲ್ ಇದೆ. ಆದರೆ ಹೇಗೆ ಸಾಧ್ಯ? ಒಬ್ಬ ಮನುಷ್ಯನು ದೇವರ ಮುಂದೆ ತಾನು ಪಾಪಿ ಎಂಬುದಾಗಿ ಒಪ್ಪಿಕೊಂಡಂಥವನಾಗಿ, ಅಯ್ಯೋ ದೇವರೇ ನಾನು ಪಾಪಿಯಾಗಿದ್ದೇನೆ, ನಾನು ನಿನ್ನ ಶಿಕ್ಷೆಗೆ ಪಾತ್ರನು, ನರಕಕ್ಕೆ ಪಾತ್ರನು ಸ್ವಾಮಿ, ದೇವರೇ ನಾನು ಎಂಥ ಅಧೋಗತಿಯಲ್ಲಿ ಬಿದ್ದಂಥವನು ಆಗಿದ್ದೇನೆ ಎಂಬುದಾಗಿ ಯಾರು ದೇವರ ಮುಂದೆ ತಮ್ಮನ್ನು ತಗ್ಗಿಸಿಕೊಳ್ತಾರೋ ಅವರು ಈ ಲೋಕದಲ್ಲಿ ದೇವರು ಅವರನ್ನು ಭಾಗ್ಯವಂತರನ್ನಾಗಿ ಮಾಡಿಬಿಡ್ತಾನೆ. ಖಂಡಿತವಾಗಿಯೂ ಒಂದು ವಾಕ್ಯ ನಾನು ಓದ್ತೇನೆ, ಲೂಕನ್ ಬರೆದ ಸುವಾರ್ತೆ 18ನೇ ಅಧ್ಯಾಯ, ಲೂಕನ್ ಬರೆದ ಸುವಾರ್ತೆ 18ನೇ ಅಧ್ಯಾಯ ಮತ್ತು 13ನೇ ವಚನ, 13 ಮತ್ತು 14ನೇ ವಚನ ನೋಡ್ರಿ, ಗಮನಿಸ್ರಿ. ಎಷ್ಟೋ ಸಾರಿ ನಾವು ಓದಿದ್ದೇವೆ ಅಷ್ಟೇ, ಆದರೆ ಅದರಲ್ಲಿರುವಂತಹ ಆಳವಾದ ಸತ್ಯಗಳನ್ನು ನಾವು ಗ್ರಹಿಸಿಕೊಳ್ಳುವುದರಲ್ಲಿ ಒಂದು ವೇಳೆ ನಾವು ಸೋತು ಹೋಗಿದ್ದೇವೆ ಅಂತ ಕಾಣಿಸ್ತದೆ ನಮ್ಗೆ. ಆದ್ರೆ ಆ ಸುಂಕದವನು ದೂರದಲ್ಲಿ ನಿಂತು, ಎಲ್ಲಿದ್ದಾನೆ ಇವನು? ಸುಂಕದವನು ಫರಿಸಾಯರು ಇಬ್ರು ಆಲಯಕ್ಕೆ ಬಂದಿದ್ದಾರೆ, ದೇವರ ಆಲಯದಲ್ಲಿ ಇದ್ದಾರೆ. ಆದ್ರೆ ಒಂದು ವೇಳೆ ಫರಿಸಾಯನು ಆ ದೇವರ ಆ ಒಂದು ಸಮೀಪದಲ್ಲಿ ಅವನು ನಿಂತ್ಕೊಂಡಿದ್ದಾನೆ, ಆದ್ರೆ ಸುಂಕದವನು ದೂರದಲ್ಲಿ ನಿಂತ್ಕೊಂಡಿದ್ದಾನೆ. ದೂರದಲ್ಲಿ ನಿಂತ್ಕೊಂಡು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ, ಯಾಕೆ ಆಕಾಶದ ಕಡೆಗೆ ಅವನು ಕಣ್ಣೆತ್ತಿ ನೋಡ್ಲಿಕ್ಕೆ ಅವನು ಮನಸ್ಸು ಪಡಲಿಲ್ಲ? ಯಾಕೆಂದ್ರೆ ಅವನು ಭಯಪಟ್ಟ. ಯಾಕೆಂದ್ರೆ ಆಕಾಶದಲ್ಲಿ ಅವನು ದೇವರ ಸಿಂಹಾಸನ ಇದೆ ಎಂಬುದಾಗಿ ಅವನು ಚೆನ್ನಾಗಿ ಗೊತ್ತಾಯ್ತು. ದೇವರ ಸಿಂಹಾಸನ ಅಲ್ಲಿದೆ, ಆ ಸಿಂಹಾಸನ ಮೇಲೆ ದೇವರು, ತಂದೆಯಾದ ದೇವರು ಕುಳಿತುಕೊಂಡಿದ್ದಾರೆ. ಆತನನ್ನು ನಾವು ಕಣ್ಣೆತ್ತಿ ನೋಡ್ಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ ಎಂಬುದಾಗಿ ಅವನು ಅರ್ಥಕೊಂಡ. ಆಮೇಲೆ ಇಲ್ಲಿ ನಾವು ನೋಡ್ತೇವೆ, ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೇನು ಬಡ್ಕೊಂಡ. ಅಯ್ಯೋ ದೇವ್ರೆ, ಇಂಥ ಒಂದು ಏನು ಮನವರಿಕೆ, ಇಂಥ ಅಧೋಗತಿಯನ್ನು ಅರಿತುಕೊಂಡಂತ ಜನರು ಯಾರಿದ್ದಾರೆ ಈ ಲೋಕದಲ್ಲಿ? ಯಾರಿದ್ದಾರೆ? ಖಂಡಿತವಾಗಿಯೂ ಬೆರಳೆಣಿಕೆ ಇಲ್ಲೂ ಕೂಡ ಇಲ್ಲ. ಆದ್ರೆ ಇಲ್ಲೊಬ್ಬ ಇದ್ದಾನೆ ನೋಡ್ರಿ, ಆ ವ್ಯಕ್ತಿ ಅವನು ಯಾರಪ್ಪ ಅಂದ್ರೆ ಸುಂಕದವನು. ಇವನು ಹಾಗೆ ತನ್ನನ್ನು ಬಹಳವಾಗಿ ದೇವರ ಮುಂದೆ ತಗ್ಗಿಸಿಕೊಳ್ತಾ ಇದ್ದಾನೆ, ಆಕಾಶದ ಕಡೆಗೆ ನೋಡುವುದಕ್ಕೆ ಮನಸ್ಸಿಲ್ಲದೆ ಎದೆಯನ್ನು ಬಡ್ಕೊಳ್ತಾ ಇದ್ದಾನೆ. ಎದೆಯನ್ನು ಬಡ್ಕೊಳ್ಳುವುದು ಯಾತಿಗೆ ಗೊತ್ತರ? ದೊಡ್ಡ ನಷ್ಟವಾಗಿ ಹೋದವರು ಎದೆ ಬಡ್ಕೊಳ್ತಾರೆ. ಅಯ್ಯೋ 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 ದೇವರೇ, ಎಲ್ಲ ಹೋಯ್ತಲ್ಲಪ್ಪ, ಎಲ್ಲ ನಾಶವಾಗಿ ಹೋಯ್ತಲ್ಲಪ್ಪ ಅಂತ ಎದೆಯನ್ನು ಬಡ್ಕೊಳ್ಳುವಂಥವ್ರು ಇದ್ದಾರೆ ನೋಡಿ. ಈಗ ಸುಂಕದವನು ಹಾಗೆ ಎದೆಯನ್ನು ಬಡ್ಕೊಂಡ, ಎದೆಯನ್ನು ಬಡ್ಕೊಳ್ತಾ ಏನಂತ ಹೇಳ್ತಾನೆ ನೋಡ್ರಿ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಅಂತ ಅವನು ಎದೆ ಬಡ್ಕೊಂಡು ಹೇಳ್ದ. ಇನ್ನೊಂದು ಮಾತನ್ನ ಹೇಳಿದ್ರೆ ಅವನು ಕೂಗಿ ಹೇಳಿದ ದೇವ್ರಿ, ಅವನು ಗೋಳಾಡ್ತಾ ಹೇಳ್ದ. ಬಹಳ ಅವನು ನಿಶ್ಚಯವಾಗಿಯೂ ನಿಜ, ಈ ವ್ಯಕ್ತಿ ದೇವರ ಮುಂದೆ ಏನ್ ಮಾಡ್ಬೇಕು ಅದನ್ನ ಮಾಡಿಬಿಟ್ಟ. ಆದ್ರೆ ಎಷ್ಟೋ ಸಾರಿ ನಾವು ಏನ್ ಮಾಡ್ಬೇಕು ಅದನ್ನು ಮಾಡೋದಿಲ್ಲ, ಆದ್ರೆ ಮಾಡದೇ ಇರೋಂಥದ್ದನ್ನು ನಾವು ಮಾಡಿ ನಮ್ಮನ್ನ ಕೊಚ್ಕೊಳ್ತೇವೆ. ಆದ್ರೆ ಈ ಸುಂಕದವನು ಅವನು ಏನ್ ಮಾಡ್ಬೇಕು ಅದನ್ನ ಮಾಡಿಬಿಟ್ಟ, ತನ್ನ ಎದೆಯನ್ನು ಬಡ್ಕೊಂಡ, ಗೋಳಾಡ್ದ, ಆಮೇಲೆ ದೇವರೇ ಪಾಪಿಯಾದನನ್ನು ಕರುಣಿಸು ಎಂಬುದಾಗಿ ಅವನು ಕೂಗಿದ. ಒಂದು ವೇಳೆ ಅವನು ಕೂಗಿದಾಗ ಅವರ ಕಣ್ಣಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿದು
ಅಲ್ಲಿ ಯಾವಿಧವಾದ ಸಂದೇಹ ಇಲ್ಲ. ಆಮೇಲೆ ಅವನು ಏನಾಯ್ತು ನೋಡ್ರಿ, ಹದಿನಾಲ್ಕನೇ ವಚನ, ಅದರ ಪರಿಣಾಮ. ಹಾಗೆ ಅವನು ಮಾಡಿದರ ಪರಿಣಾಮ ಏನಾಯ್ತು? ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ಮನೆಗೆ ಹೋದ. ಈತನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ಮನೆಗೆ ಹೋದ, ಸಮಾಧಾನದಲ್ಲಿ ಮನೆಗೆ ಹೋದ, ಸಂತೃಪ್ತಿಯಿಂದ ಮನೆಗೆ ಹೋದ. ಅವನು ಈ ಇವನು ಸುಂಕದವನು ಧನ್ಯನಾಗಿ ಹೋದ, ಭಾಗ್ಯವಂತನಾಗಿ ಹೋದ. ಇವನೊಬ್ಬ ಆಶೀರ್ವಾದ ನಿಧಿಯಾಗಿ ಅವನು ತನ್ನ ಮನೆಗೆ. ಆದ್ರೆ ಇನ್ನೊಂದು ಗಂಭೀರವಾದ ವಚನ ಅದ್ರ ಕೆಳಗೆ ಇದೆ, ಅದ್ರ ಪಕ್ಕದಲ್ಲೇ ಇದೆ ನೋಡ್ರಿ ಆ ವಚನ ಏನು. ಆ ಫರಿಸಾಯನು ಅಂಥವನಾಗಿ ಹೋಗ್ಲಿಲ್ಲ, ಆ ಫರಿಸಾಯನು ಅಂಥವನಾಗಿ ಹೋಗ್ಲಿಲ್ಲ. ಯಾಕೆ? ಯಾಕೆಂದ್ರೆ ಅವನು ಬಹಳವಾಗಿ ತನ್ನನ್ನು ಹೆಚ್ಚಿಸ್ಕೊಂಡ. ಪ್ರಿಯ ಸಹೋದರ ಸಹೋದರಿ, ಇವತ್ತು ದೇವರು ಅಬ್ರಹಾಮನನ್ನು ಕರೆದ ಆಶೀರ್ವಾದ ನಿಧಿಯಾಗುವುದಕ್ಕೆ ಕಾರದ. ದೇವರು ನನ್ನನ್ನು ಕರೆದಿದ್ದಾನೆ, ದೇವರ ಮಹಿಮೆಗಾಗಿ ಕರೆದಿದ್ದಾನೆ. ಇನ್ನೊಂದು ಮಾತಿನಲ್ಲಿ ಹೇಳಿದ್ರೆ ನಾವು ಕೂಡ ಆಶೀರ್ವಾದ ನಿಧಿಗಳಾಗುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆದ್ರೆ ಅದರ ವಿಧಾನ ಹೇಗೆ, ಅದರ ವಿಧಾನ ಅದರ ಒಳಗೊಟ್ಟು ಏನಂತ ಹೇಳುವಾಗ ನೋಡಿ, ಈ ಸುಂಕದವನು ಮಾಡಿದಂತ ಕಾರ್ಯವನ್ನು ಇವತ್ತು ನಾನು ನೀನು ಮಾಡ್ಬೇಕಾಗಿದೆ. ಏನಪ್ಪಾ ರಕ್ಷಣೆ ಹೊಂದಿದ್ಯಾ? ಓ ನಾನು ಇಂಥ ದಿವಸ, ನಾನು ಆಗ್ಲೇ 10 ವರ್ಷಗಳಾಯ್ತು ನಾನು ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತಕೊಂಡ. ಓ ಎಷ್ಟೋ ವರ್ಷಗಳಾಯ್ತು ನಾನು ದೀಕ್ಷಾಸ್ನಾನ ತೆಗೆದುಕೊಂಡು ಅಂತ ನಾವೇನ್ ಮಾಡ್ತೀವಿ? ಜಂಬುವಾಗಿ ಹೇಳ್ಕೊಡ್ತೇವೆ ಅಲ್ವೇ? ಬಹಳ ಮಂದಿ ಹೇಳ್ಕೊಡ್ತಾರೆ ಹಾಗೆ, ಅದರಲ್ಲೂ ಜಂಬುವಾಗಿ ಹೇಳ್ಕೊಡ್ತಾರೆ. ಆದ್ರೆ ಈ ಸುಂಕದ ಹಾಗೆ ನಾವೆಂದ ಮಾಡಿದ್ದೇವ? ಯೋಚನೆ ಮಾಡ್ಬೇಕಂತ ಒಂದು ಸಂಗತಿ. ಹಾಗೆ ಮಾಡಿರುವುದಾದ್ರೆ ಖಂಡಿತವಾಗಿಯೂ ನಿಶ್ಚಯವಾಗಿಯೂ ನಾವು ಆಶೀರ್ವಾದ ನಿಧಿಗಳಾಗಿ ನಾವು ಹೋಗುವಂತವರು ನಾವು ಆಗಿದ್ದೇವೆ. ಇಲ್ಲಿ ಯಾವಿದ್ವಂತ ಸಂದೇಹ ಇಲ್ಲ ಪ್ರಿಯರೇ. ಎರಡನೇ ವಿಷಯಕ್ಕೆ ನಾನು ಬರ್ತೇನೆ. ಎರಡನೇ ವಿಷಯ ಏನಂತ ಹೇಳುವಾಗ, ಈ ಲೋಕದಲ್ಲಿ ನಾವು ಹೇಗೆ ಆಶೀರ್ವಾದ ನಿಧಿಗಳಾಗಬಹುದು, ಹೇಗೆ ನಾವು ಧನ್ಯವಂತರಾಗಬಹುದು, ಹೇಗೆ ನಾವು ಈ ಲೋಕದಲ್ಲಿ ಭಾಗ್ಯವಂತರಾಗಬಹುದು ಹೇಗೆ ಅಂತ ಹೇಳುವಾಗ, ಯಾವನು ತಾನು ದೇವರ ಮುಂದೆ ದ್ರೋಹಿ, ನಾನು ದ್ರೋಹಿ ಎಂಬುದಾಗಿ ಒಪ್ಪಿಕೊಳ್ತಾನೋ, ಯಾವನು ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಳ್ತಾನೋ, ಯಾವನು ಅಯ್ಯೋ ನಾನು ದೊಡ್ಡ ಅಪರಾಧದಲ್ಲಿ ಮುಳುಗಿ ಹೋದಂಥವನು ಎಂಬುದಾಗಿ ಒಪ್ಪಿಕೊಳ್ತಾನೋ, ಅಂಥವನನ್ನ ದೇವರು ಧನ್ಯವಂತನಾಗಿ ಮಾಡಿಬಿಡ್ತಾನೆ, ಭಾಗ್ಯವಂತನಾಗಿ ಮಾಡಿಬಿಡ್ತಾನೆ, ಅಂಥವನನ್ನ ಆಶೀರ್ವಾದ ವಂತನನ್ನಾಗಿ ಮಾಡಿಬಿಡ್ತಾನೆ. ನಿಜವಾ? ಖಂಡಿತವಾಗಿ ನೋಡಿ ತೋರಿಸ್ತೇನೆ. ಒಂದು ವಾಕ್ಯಕ್ಕೆ ಬನ್ನಿರಿ ದಯಮಾಡಿ. ಕೀರ್ತನೆಗಳು 32ನೇ ಅಧ್ಯಾಯ ಮೊದಲಿನ ಎರಡು ವಚನಗಳು ನಿಧಾನವಾಗಿ ಸ್ಪಷ್ಟವಾಗಿ ಓದ್ರಿ. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ನೋಡ್ರಿ ಇವನು ಧನ್ಯನು, ಇವನೇ ಭಾಗ್ಯವಂತನು, ಇವನೇ ಆಶೀರ್ವಾದ ನಿಧಿಯಾಗುವಂತ. ಅದ್ಭುತವಾದಂತ ಒಂದು ಮಾರ್ಗವನ್ನು ದೇವರು ನಮಗೆ ಇಟ್ಟಿದ್ದಾನೆ, ಬಹಳ ಗಂಭೀರವಾದಂಥದ್ದು. ಆದ್ರೆ ಈ ಕಾರ್ಯವನ್ನು ಮಾಡುವಂಥದ್ದು ಸುಲಭವಲ್ಲ. ಓ ನಾನು ಮಾಡಿಬಿಟ್ಟೆ ಅಂತ ನಾವು ಹೇಳ್ಕೊಳ್ಳಿಕ್ಕೆ ಇದು ಅಷ್ಟು ಸುಲಭ ಅಲ್ಲ. ಯಾಕೆ ಸುಲಭ ಅಲ್ಲ? ಯಾಕೆ ಅಂತ ಹೇಳುವಾಗ ನೋಡಿ, ಇಲ್ಲಿ ಅವನು ಏನು ಒಪ್ಕೊಳ್ತಾನೆ ಅಂದ್ರೆ, ಅವನು ತಾನು ದ್ರೋಹಿ ಅಂತ ಒಪ್ಕೊಳ್ತಾ ಇದ್ದಾನೆ, ತಾನು ಪಾಪಿ ಎಂಬುದಾಗಿ ಒಪ್ಕೊಳ್ತಾ ಇದ್ದಾನೆ, ಅವನು ತಾನು ಅಪರಾಧಿ ಎಂಬುದಾಗಿ ಒಪ್ಕೊಳ್ತಾ ಇದ್ದಾನೆ. ನೋಡಿ ಈ ಕಾರ್ಯಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳುವಂಥದ್ದು ಇದೆಯಲ್ಲ, ಇದು ಬಹಳ ಬಹಳ ಪ್ರಾಮುಖ್ಯವಾದ ಸಂಗತಿ. ಒಪ್ಪಿಕೊಳ್ಳುವಂಥದ್ದು ದೇವರ ಮುಂದೆ, ದ್ರೋಹಿ ಪಾಪಿ ಅಪರಾಧಿ ಎಂಬುದಾಗಿ ಒಪ್ಪಿಕೊಳ್ಳುವಂಥದ್ದು ಇದೆಯಲ್ಲ, ಇದು ಬಹಳ ಬಹಳ ಕಷ್ಟಕರವಾದ ಒಂದು ಸಂಗತಿ. ಇವತ್ತು ಮನುಷ್ಯನಿಗೆ ಏನ್ ಕೆಲಸ ಬೇಕಾದ್ರೂ ಮಾಡ್ತಾನೆ, ಏನ್ ಕೆಲಸ ಎಂತ ಕಷ್ಟ ಕೆಲಸ ಕೊಡ್ರಿ ಮಾಡ್ತಾನೆ. ವಿಶ್ವಾಸಿಗಳಿಗೆ ನಾನು ಹೇಳುವಂತ ಮಾತು, ಏನ್ ಕಷ್ಟ ಕೆಲಸ ಬೇಕಾದ್ರೂ ಕೊಡ್ರಿ ಅವರು ಮಾಡ್ತಾರೆ, ಮಾಡ್ಲಿಕ್ಕೆ ಸಿದ್ಧವಾಗಿದ್ದಾರೆ. ಆದ್ರೆ ದೇವರ ಮುಂದೆ
ತಾವುಗಳು ದ್ರೋಹಿ ಎಂಬುದಾಗಿ ಒಪ್ಪಿಕೊಳ್ಳಿಕ್ಕೆ ಸಿದ್ಧರಿಲ್ಲ, ತಾವುಗಳು ಪಾಪಿಗಳು ಎಂಬುದಾಗಿ ಒಪ್ಪಿಕೊಳ್ಳಿಕ್ಕೆ ಸಿದ್ಧರಿಲ್ಲ, ತಾವುಗಳು ಅಪರಾಧಿಗಳು ಎಂಬುದಾಗಿ ಒಪ್ಪಿಕೊಳ್ಳಿಕ್ಕೆ ಸಿದ್ಧವಿಲ್ಲ. ಒಂದು ವೇಳೆ ಬಾಯಿ ಮಾತಿನಿಂದ ಹೇಳಬಹುದು ನಿಜವೇ, ಆದರೆ ಹೃದಯದಿಂದ ಹೇಳುವಂಥದ್ದು ಬಹಳ ಕಷ್ಟ, ಅತಿ ಕಷ್ಟ. ಯಾಕೆ ಗೊತ್ತರ? ಯಾಕೆಂದ್ರೆ ಹೃದಯದಿಂದ ಹೇಳಬೇಕಾದ್ರೆ ಆ ಹೃದಯ ಮುರಿಯಲ್ಪಡಬೇಕು, ಇಲ್ಲದ್ರೆ ಈ ಮಾತುಗಳನ್ನ ಹೇಳಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ಇವತ್ತು ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ದೇವರು ನಮ್ಮನ್ನು ಧನ್ಯರಾಗಲಿಕ್ಕೆ ಕರೆದಿದ್ದಾನೆ, ಆಶೀರ್ವಾದನೀಯಗಳಾಗಿ ಕರೆದಿದ್ದಾನೆ, ಭಾಗ್ಯವಂತರಾಗಿ ಆಗ್ಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಯಾಕೆಂದ್ರೆ ಅಬ್ರಹಾಮನನ್ನು ದೇವರು ಅದಕ್ಕಾಗಿ ಕರೆದ. ನಾವು ರೋಮಪತ್ರಿಕೆ 28:26-29 ಕೂಡ ನಾವು ನೋಡಿದೆವು, ದೇವರು ನಮ್ಮನ್ನ ಮಹಿಮೆಗೆ ಕರೆದ. ಇಲ್ಲಿ ನಾವು ನೋಡುವಂತ ಸಂಗತಿ ಏನಂತ ಹೇಳುವಾಗ, ಇವತ್ತು ನಾವು ಅಂತಹ ವ್ಯಕ್ತಿಗಳಾಗಬೇಕಾದ್ರೆ ನಾವು ದೇವರ ಮುಂದೆ ದ್ರೋಹಿಗಳು, ಪಾಪಿಗಳು, ಅಪರಾಧಿಗಳು ಎಂಬುದಾಗಿ ನಾವು ಒಪ್ಪಿಕೊಳ್ಳಬೇಕಾಗಿದೆ. ಪ್ರಿಯರೇ, ದೇವರ ಮುಂದೆ ಹೀಗೆ ನಾವು ಒಪ್ಪಿಕೊಂಡಿದ್ದೇವ? ಎಂದಾದರೂ ನಾವು ಒಪ್ಪಿಕೊಂಡಿದ್ದೇವ? ಯೋಚನೆ ಮಾಡಬೇಕಾದ ಸಂಗತಿ. ಹೇಳ್ಬಿಡ್ಬೋದು ಒಂದು ವೇಳೆ, ಒಂದು ರೀತಿಯಲ್ಲಿ ಬಾಯಿರಲಿ, ಒಂದು ವೇಳೆ ನಿಜವಾಗಿ ಹೇಳ್ಬಿಡ್ಬೋದು ಅಷ್ಟೆ. ಆದ್ರೆ ಹೃದಯದಿಂದ ಹೇಳ್ಬೇಕು, ಮುರಿಯಲ್ಪಟ್ಟಂತ ಹೃದಯದಿಂದ ಹೇಳ್ಬೇಕು. ಹಾಗೆ ಹೃದಯ ಮುರಿದು ಹೋದಂತ ಒಬ್ಬ ವ್ಯಕ್ತಿ ಈ ಮಾತುಗಳನ್ನು ದೇವರ ಮುಂದೆ ಯಥಾರ್ಥವಾಗಿ ಹೃದಯದಿಂದ ಹೇಳಿದಂತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಯಾರಪ್ಪ ಅಂದ್ರೆ ದಾವಿದನು, ಅರಸನ ಅಂತ ದಾವಿದ. ಯಾಕೆಂದ್ರೆ ಈ ಕೀರ್ತನೆಯನ್ನು ರಚಿಸಿದಂಥವನು ಅವನೇ. 32ನೇ ಕೀರ್ತನೆಯನ್ನ ರಚಿಸಿದಂಥವನು ಅರಸನ ಅಂತ ದಾವಿದನೇ. ಆ ದಾವಿದನು ಅವನು ದೇವರ ಮುಂದೆ ತನ್ನ ಪಾಪಗಳನ್ನ ಒಪ್ಪಿಕೊಂಡು ಬಿಟ್ಟ. ಒಂದು ನಿದರ್ಶನ, ಒಂದು ದೃಷ್ಟಾಂತವನ್ನ ನಾನು ನಿಮ್ಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ದಯಮಾಡಿ 1 ಸಮ್ಮೇಲ, 1 ಸಮ್ಮೇಲ್, ದಿಸ್ ಇಸ್ ಸಮಥಿಂಗ್ ಪ್ರಾಕ್ಟಿಕಲ್, ದಿಸ್ ಇಸ್ ನಾಟ್ ಅ ಥಿಯರಿ. ನಾನು ಥಿಯರಿ ಬೋಧನೆ ಮಾಡೋದಿಲ್ಲ, ಸಮಥಿಂಗ್ ಪ್ರಾಕ್ಟಿಕಲ್, ಪ್ರಾಯೋಗಿಕವಾದ ಸ್ಥಿತಿಗತಿಗಳನ್ನ ಮಾತ್ರ ನಾವು ಯೋಚನೆ ಮಾಡೋಣ, ಧ್ಯಾನ ಮಾಡ್ತಾ ಬರೋಣ. ನೋಡಿ ಇಲ್ಲಿ 1 ಸಮ್ಮೇಲ ಮತ್ತು ಅದರಲ್ಲಿ ನಾವು 12ನೇ ಅಧ್ಯಾಯ 1 ಸಮ್ಮೇಲ 12ನೇ ಅಧ್ಯಾಯ ಇಲ್ಲಿ ಒಂದು ಘಟನೆ ನಡೆದು ಹೋಯ್ತು. ಏನ್ ಘಟನೆ ನಡೆದು ಹೋಯ್ತು ನೋಡ್ರಿ. ಸಾರಿ, 1 ಸಮ್ಮೇಲ ಅಲ್ಲ, 2 ಸಮ್ಮೇಲ, 2 ಸಮ್ಮೇಲ, ಸೆಕೆಂಡ್ 2 ಸಮ್ಮೇಲ 12ನೇ ಅಧ್ಯಾಯ ಇಲ್ಲಿ ನಾವು ಒಂದು ವಾಕ್ಯ ಭಾಗವನ್ನ ನಾವು ಓದ್ಕೊಳ್ಬಹುದು. ಅದು ಯಾವ್ದು ಅಂತ ಹೇಳುವಾಗ ದಾವಿದನು ಒಂದು ದೊಡ್ಡ ಮಹಾಪರಾಧ ಮಾಡಿದ್ದಾನೆ, ಪಾಪ ಮಾಡಿದ್ದಾನೆ. ಪಾಪ ಮಾಡಿ ಅವನು ಎಷ್ಟೋ ತಿಂಗಳುಗಳು ಅವನು ಆ ಪಾಪವನ್ನ ಮರೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾರಿಗೂ ಗೊತ್ತಿಲ್ಲ ಆ ಪಾಪ ಯಾವುದು, ಆ ಪಾಪ ಅವನು ಮಾಡಿದ್ದು ಯಾವುದು ಅಂತ ಹೇಳುವಾಗ ಉರಿಯನ ಹೆಂಡತಿಯ ಜೊತೆಯಲ್ಲಿ ಅವನು ವ್ಯಭಿಚಾರ ಮಾಡಿದ. ಇದೇ ಅವನು ಮಾಡಿದಂತ ಅಪರಾಧ. ಈ ಅಪರಾಧ ಮಾಡಿ ಏನ್ ಮಾಡಿದ್ದಾನೆ, ತಿಂಗಳುಗಟ್ಟಲೆ ಹಾಗೆ ಆಗಿದೆ. ಅದನ್ನ ಯಾರಿಗೂ ಕಾಣದ ಹಾಗೆ ಅದನ್ನ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ. ಯಾವಾಗ್ಲೂ ಅಷ್ಟೇನೆ, ಈ ಪಾಪ ಮಾಡುವುದೊಂದು ದೊಡ್ಡ ಒಂದು ಕುತಂತ್ರವಾದ ಕೆಲಸ ಏನಂದ್ರೆ ಅದು ತನ್ನನ್ನು ಹೊರಗಡೆ ತೋರಿಸ್ಕೊಳ್ಳದ ಪಾಪ. ಅದು ಯಾವಾಗ್ಲೂ ತನ್ನನ್ನು ಹೈಡ್ ಮಾಡ್ಕೊಳ್ತೆ. ಈ ಪಾಪಿಗಳೆಲ್ಲ ಹಾಗೇನೆ, ಅವರೆಲ್ಲರೂ ತಮ್ಮನ್ನು ಹೈಡ್ ಮಾಡ್ಕೊಳ್ತಾರೆ. ಕಡೇ ದಿವಸದಲ್ಲಿ ಭಯಂಕರವಾದಂತ ಸಂಕಟ ಕಾಲದಲ್ಲಿ ಒಂದು ದೊಡ್ಡ ನ್ಯಾಯ ತೀರ್ಪನ್ನ ದೇವರು ತರ್ತಾನೆ. ಏನು ಅಂದ್ರೆ, ಆಕಾಶದಿಂದ ಈ ದೊಡ್ಡ ಆಲಿಕಲ್ಲುಗಳನ್ನ ಆತನು ಸುರಿಸ್ತಾನೆ. ಆ ಆಲಿಕಲ್ಲುಗಳು ಜನರ ಮೇಲೆ ಬಿದ್ದು ಅವರು ಸಾಯುವಂತ ಪರಿಸ್ಥಿತಿಗೆ ಅವ್ರು ಬರ್ತಾರೆ. ಚೂರು ಚೂರು ಆಗಿ ನಾಶವಾಗುವಂತ ಪರಿಸ್ಥಿತಿಗೆ ಬರ್ತಾರೆ. ಆವಾಗ ಅವ್ರು ಏನ್ ಮಾಡ್ತಾರೆ ಗೊತ್ತರ, ಅವರು ಬಂಡೆಗಳ ಸಂದಿಗೆ ಹೊರಟೋಗ್ತಾರೆ, ಗುಹೆಗಳ ಸಂದಿಗೆ ಹೋಗಿ ತಮ್ಮನ್ನ ಬಚ್ಚಿಟ್ಕೊಳ್ತಾರೆ, ಹೈಡ್ ಮಾಡ್ಕೊಳ್ತಾರೆ. ಹೈಡ್ ಮಾಡ್ಕೊಂಡು ಅವರು ಕುಯ್ಕೊಳ್ತಾರೆ. ಏನ್ ಕುಯ್ಕೊಳ್ತಾರೆ ಗೊತ್ತರ, ಬಹಳ ಚಂದವಾಗಿದೆ ಆ ಮಾತು, ಪ್ರಕಟಣೆಯಲ್ಲಿ ಇದೆ ಅದು. ಪ್ರಕಟಣೆ ಹನ್ನೊಂದನೇ ಅಧ್ಯಾಯ
ಪ್ರಕಟಣೆ ಸಾರಿ ಆರನೇ ಅಧ್ಯಾಯ ಪ್ರಕಟಣೆ ಆರನೇ ಅಧ್ಯಾಯ ನೋಡ್ರಿ ಇಲ್ಲಿ 13ನೇ ವಚನದಿಂದ ನಾವು ಓದ್ಬೋದು 12ನೇ ವಚನದಿಂದ ಆತನು ಆರನೆಯ ಮುದ್ರೆಯನ್ನು ಮುದ್ರೆ ಒಡೆಯುವುದನ್ನು ಕಂಡೆನು. ಒಡೆದಾಗ ಮಹಾಭೂಕಂಪ ಉಂಟಾಯಿತು. ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು. ಪೂರ್ಣ ಚಂದ್ರನು ರಕ್ತದಂತಾದನು. ಹತ್ತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳನ್ನು ಭೂಮಿಗೆ ಬಿದ್ದವು. ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು. ಎಲ್ಲಾ ಬೆಟ್ಟಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು. ಇದಲ್ಲದೆ ಭೂರಾಜರು ಪ್ರಭುಗಳು ಸಹಸ್ರಾಧಿಪತಿಗಳು ಐಶ್ವರ್ಯವಂತರು ಪರಾಕ್ರಮಶಾಲಿಗಳು ಎಲ್ಲಾ ದಾಸರು ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ. ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದತನ ಮುಖಕ್ಕೂ ನಮ್ಮನ್ನು ಮರೆಮಾಡಿರಿ. ಕೋಪಕ್ಕೂ ಕುರಿಯಾದತನ ಕೋಪಕ್ಕೂ ನಮ್ಮನ್ನು ಮರೆಮಾಡಿರಿ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ. ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು. ದೇವರ ಕೋಪದ ಮುಂದೆ ನಿಲ್ಲಲಿಕ್ಕೆ ಯಾರಿಗೆ ಶಕ್ತಿ ಉಂಟು? ತಮ್ಮನ್ನು ಅವರು ಮರೆ ಮಾಡ್ಕೊಳ್ತಾರೆ. ಭಯಂಕರವಾದಂತ ಒಂದು ದಿವಸವನ್ನ ಮುಂದೆ ಈ ಲೋಕ ಎದುರಿಸ್ಲಿಕ್ಕಿದೆ. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳುವಾಗ ಇಲ್ಲಿ ದಾವಿದನ ಅರಸನಾದ ದಾವಿದನು ಒಂದು ಮಹಾಪರಾಧ ಮಾಡಿಬಿಟ್ಟು ಅದನ್ನ ಬಚ್ಚಿಟ್ಕೊಂಡ್ಬಿಟ್ಟು ಯಾರೂ ಗೊತ್ತಿಲ್ಲದ ಹಾಗೆ ಅವನು ಇದ್ದ. ಆದ್ರೆ ಏನಾಯ್ತು ಅವನು ಅದರ ದೆಸೆಯಿಂದ ಅವನ ಸೇವಕನಾದಂತ ಉರಿಯನನ್ನು ಕೂಡ ಕೊಂದುಬಿಟ್ಟ. ಅವನನ್ನ ಘೋರ ಯುದ್ಧ ನಡೆಯುವಂತ ಆ ಸ್ಥಳಕ್ಕೆ ಅವನನ್ನು ಕಳಿಸಿಬಿಟ್ಟು ಅವನು ಅಲ್ಲಿ ಕೊಲ್ಲಲ್ಪಡುವಂತೆ ಅವನನ್ನು ಮಾಡಿಬಿಟ್ಟ. ಇಷ್ಟೆಲ್ಲ ಮಾಡಿ ಯಾರಿಗೂ ಗೊತ್ತಿಲ್ಲದಂತೆ ಗಪ್ ಚಿಪ್ ಆಗಿ ಸುಮ್ಮನಾಗ್ಬಿಟ್ಟ. ಆದ್ರೆ ಒಂದು ದಿವಸ ಬಂತು ನೋಡ್ರಿ, ಆ ದಿವಸದಲ್ಲಿ ದೇವರು ಅವನ ಪಾಪವನ್ನು ಹೊರಗೆ ತಂದ, ಬಿಡ್ಲಿಲ್ಲ, ಹೊರಗೆ ತಂದೇ ಬಿಟ್ಟ. ಇಲ್ಲಿ ನಾವು ನೋಡ್ತೇವೆ ಒಂದು ಉದಾಹರಣೆ ಕೊಟ್ಟು, ಆ ಉದಾಹರಣೆ ಮುಖಾಂತರವಾಗಿ ದಾವಿದನ ಜೊತೆಯಲ್ಲಿ ಈ ಪ್ರವಾದಿ ಅಂತ ನಾತಾನನು ಮಾತನಾಡುತ್ತಾ ಹೀಗೆ ಹೇಳ್ತಾ ಬರ್ತಾನೆ ಏನಂತ ಹೇಳುವಾಗ, ಆ ಮನುಷ್ಯನು ನೀನೆ. 12ನೇ ಅಧ್ಯಾಯ 7ನೇ ವಚನದಲ್ಲಿ ಏನು, ಆ ಅನ್ಯಾಯ ಮಾಡಿದಂತ ಮನುಷ್ಯನು ನೀನೆ. ಆ ಕುರಿಮರಿಯನ್ನು ಕೊಂದು ಅಡಿಗೆ ಮಾಡಿಸಿ ಪಾಪ ಮಾಡಿದಂತ ಆ ವ್ಯಕ್ತಿ ನೀನೆ ಎಂಬುದಾಗಿ ಅವನ ಮೇಲೆ ಆರೋಪಣೆ ಮಾಡಿದಾಗ ಏನಾಯ್ತು ಗೊತ್ತರ? ದಾವಿದನ್ ಮಾಡ್ದ ಗೊತ್ತರ? ಏನಾದ್ರು ಒಂದು ಒಂದು ರೀತಿಯಲ್ಲಿ ಅದನ್ನ ಮುಚ್ಚಿಕೊಳ್ಳಿಕ್ಕೆ ಹೋದ್ನ, ಅಥವಾ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋದ್ನ, ಅಥವಾ ನಾತಾನನ್ನು ಅವನು ಕೊಂದೇ ಬಿಡುವಂತ ಒಂದು ಪರಿಸ್ಥಿತಿಗೆ ಹೋದ್ನ? ಇಲ್ಲ 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 ಒಂದ್ವೇಳೆ ಹಾಗೆ ಮಾಡ್ಬೋದಾಗಿತ್ತು, ಯಾರು ಕೇಳ್ತಾ ಇರಲಿಲ್ಲ. ದಾವಿದನ್ನು ನಾತಾನನ್ನು ಕೊಂದೇ ಬಿಟ್ಟರೆ ಯಾರು ಕೇಳ್ತಾ ಇರಲ್ಲ, ನನ್ನ ಮೇಲೆ ನೀನು ಆರೋಪಣೆ ಮಾಡ್ತೀಯ ಅಂತ. ಇಲ್ಲ, ಆದ್ರೆ ನಡೆದಂತ ಒಂದು ಸಂಗತಿ ಏನಂದ್ರೆ 13ನೇ ವಚನ ಇಲ್ಲಿ ಓದ್ತೇವೆ. 12ನೇ ಅಧ್ಯಾಯ 13ನೇ ವಚನ 2 ಸಮುವೇಲ 12:13 ದಾವಿದನು ಇದು ಸರಿ ಇಲ್ಲ ಅಂದ್ರೆ ನಿಮ್ದು ಡಿಸ್ಟರ್ಬ್ ಆಗ್ತಾ ಇದೆ, ಯಾರ್ದೋ ಒಂದು ಇದು ಡಿಸ್ಟರ್ಬ್ ಆಗ್ತಾ ಇದೆ. ಸ್ವಲ್ಪ ಸ್ವಲ್ಪ ನಿಲ್ಸಿ, ಸ್ವಲ್ಪ ನಿಲ್ಸಿ, ಓದ್ಬೇಡಿ, ಹಾ ನಾನು ಓದ್ತೀನಿ. ಆಗ ದಾವಿದನು ನಾಥಾನನಿಗೆ, ನಾನು ಯಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನೋಡಿದ್ರ ದಾವಿದನು ಹೇಳಿದ, ಅರಸನು ಹೇಳ್ದ ಈ ಮಾತನ್ನು, ನಾನು ಯಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಆಮೇಲೆ ಎಂದು ಹೇಳಿದನು. ನಾತಾನನು ಅವನಿಗೆ, ಯಹೋವನು ನಿನ್ನ ಪಾಪವನ್ನು ಕ್ಷಮಿಸಿದಾನೆ, ನೀನು ಸಾಯುವುದಿಲ್ಲ, ಆದರೂ ನೀನು ಈ ಕೃತ್ಯದಿಂದ ಯಹೋವನ ವೈರಿಗಳನ್ನು ಆತನನ್ನು ಬಹಳವಾಗಿ ನಿಂದಿಸುವುದಕ್ಕೆ ಆಸ್ಪದ ಕೊಟ್ಟದ್ರಿಂದ ನಿನ್ನಿಂದ ಹುಟ್ಟುವ ಮಗು ಸತ್ತೇ ಹೋಗುವುದು ಎಂದು ಹೇಳಿ ಮನೆಗೆ ಹೊರಟು ಹೋದ. ಇಲ್ಲಿ ನಾವು ನೋಡುವಂತ ಸಂಗತಿ ಏನಂದ್ರೆ, ಒಂದು ಮಗು ಹುಟ್ಟದೆ ದಾವಿದನಿಗೆ, ಬರ್ಷಬೆಗೆ ಒಂದು ಮಗು ಹುಟ್ಟದೆ, ಆ ಮಗು ಸತ್ತೇ ಹೋಗುತ್ತೆ.
ಯಾಕೆಂದ್ರೆ ದೇವರು ಹೊಡೆದ್ಬಿಟ್ಟ ಆ ಮಗುವನ್ನು, ದೇವರು ಉಳಿಸಲಿಲ್ಲ. ಆಮೇಲೆ ಕಡೆ ಸ್ವಲ್ಪ ಸಮಯದ ನಂತರ ಇನ್ನೊಬ್ಬ ಮಗನನ್ನು ದೇವರು ಅವನಿಗೆ ಕೊಡ್ತಾನೆ, ಅವನ ಹೆಸರು ಸೊಲೊಮೋನ, ಸೊಲೊಮೋನನ್ನು ಕೊಡ್ತಾನೆ. ಆದ್ರೆ ಇಲ್ಲಿ ನಾವು ನೋಡ್ತಕ್ಕಂತ ಒಂದು ಸಂಗತಿ ಏನಂದ್ರೆ, ನೋಡ್ರಿ, ದೇವರು ದಾವೀದನ ಪಾಪವನ್ನು ಹೊರಗಡೆ ತಂದ, ಅದನ್ನು ಖಂಡಿಸಿದ, ಅದಕ್ಕೆ ತಕ್ಕಂತ ಪ್ರಾಯಶ್ಚಿತ್ತ ಆತನು ಕೊಡಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಬಹಳ ಗಂಭೀರವಾದಂತ ಒಂದು ವಚನ. ಹೌದು, ನಾವು ಅರಣ್ಯಕಾಂಡ ಒಂದು ಭಾಗದಲ್ಲಿ ಈ 32ನೇ ಅಧ್ಯಾಯದಲ್ಲಿ ಒಂದು ಮಾತು, ಗಂಭೀರವಾದಂತ ಒಂದು ಮಾತು ನಾವು ಅದನ್ನು ಓದ್ತೇವೆ. ಅದನ್ನ ಓದ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಅರಣ್ಯಕಾಂಡ ನಂಬರ್ಸ್ ಚಾಪ್ಟರ್ 32,32 ಅರಣ್ಯಕಾಂಡ 32ನೇ ಅಧ್ಯಾಯ 23ನೇ ವಚನ ನೋಡು, 23ನೇ ವಚನ. ಈ ಆದರೆ ಹೀಗೆ ಹೇಳ್ತದೆ ಏನಂದ್ರೆ, ಆದರೆ ನೀವು ಓದಿ ಹಾಗೆ ಮಾಡದೆ ಹೋದರೆ ಯಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದವರಾಗಿರುವಿರಿ, ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹುಡಿಕೊಂಡೇ ಬರುವುದು ಎಂದು ತಿಳಿದುಕೊಳ್ಳಿ. ಸಾಕು ನೋಡಿ, ಎಂತ ಒಂದು 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 ಸೀರಿಯಸ್ ವಚನ ಇದು. ಬಹಳ ಒಂದು ಸೀರಿಯಸ್ ಆದಂತ ವಚನ. ಏನು, ನಾವು ಪಾಪ ಮಾಡಿ ಅದನ್ನ ಮುಚ್ಚಿ ಹಾಕಿ ಯಾರಿಗೂ ಕಾಣದ ಹಾಗೆ ಅದನ್ನ ಭದ್ರವಾಗಿ ಸಮಾಧಿ ಮಾಡಿ ಬಿಟ್ರೆ ನಾವು ಹಾಗೆ ತಿಳ್ಕೊಳ್ತೇವೆ, ಸಮಾಧಿ ಆಗೋಯ್ತು, ಇನ್ಯಾರು ನೋಡಲ್ಲ ಅಂತ. ಆದ್ರೆ ದೇವರು ಏನ್ ಮಾಡ್ತಾನೆ, ಒಂದಲ್ಲ ಒಂದು ದಿವಸ ಅದನ್ನ ಹೊರಗೆ ತರ್ತಾನೆ, ಆ ಪಾಪವನ್ನು ಹೊರಗೆ ತರ್ತಾನೆ. ಇಲ್ಲಿ ವಾಕ್ಯ ಹೇಳ್ತದೆ, ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ. ಆ ಪಾಪವನ್ನು ದೇವರು ಹೊರಗೆ ತಂದು ಆ ಪಾಪದ ಮುಖಾಂತರವಾಗಿ ಆ ವ್ಯಕ್ತಿಯನ್ನು ದೇವರು ಹಿಡಿದೇ ಹಿಡಿತಾನೆ, ಬಿಡದೆ. ದಾವಿದನ್ನು ಹಿಡಿದೇ ಬಿಟ್ಟ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಬಂದೆ ಅಂತ ಹೇಳುವಾಗ, ಪ್ರಿಯರೇ, ಹೌದು, ನಾವು ಪಾಪಗಳನ್ನು ಮುಚ್ಚಿಕೊಳ್ಳಬಾರದು. ನಮ್ಮ ಪಾಪಗಳನ್ನ ಮುಚ್ಚಿಕೊಳ್ಳಬಾರದು, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡಬೇಕಂತ ದೇವ್ರು ವಾಕ್ಯ ಹೇಳ್ತಾರೆ. ದಯಮಾಡಿ 1 ಯೋಹಾನ 1ನೇ ಅಧ್ಯಾಯ, 1 ಜಾನ್ 1ನೇ ಅಧ್ಯಾಯ, ಮತ್ತು 8 ಮತ್ತು 9ನೇ ವಚನ ಓದ್ರಿ. 8 ಮತ್ತು 9ನೇ ವಚನ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ಮೋಸಪಡಿಸಿಕೊಳ್ಳುತ್ತೇವೆ, ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ತೇವೆ ಅಂತ ಇದೆಯಾ? ನಮ್ಮನ್ನು ನಾವೇ ಹೌದು, ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ತೇವೆ. ಮತ್ತೆ ಸತ್ಯವೆಂಬುದು, ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ಆಮೇಲೆ ಮುಂದೆ ಓದಿ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಾಗೆ ಆವಾಗ ಆ ಪಿಚ್ಚಿಗೆ ಬಂದಾಗಲೇ ನಾವು ಧನ್ಯರಾಗ್ತೇವೆ. ಯಾವಾಗ ಧನ್ಯರಾಗ್ತೇವೆ ಗೊತ್ತ? ಎಲ್ಲಿವರೆಗೂ ನಮ್ಮ ಪಾಪಗಳನ್ನು ಬಚ್ಚಿಟ್ಕೊಂಡ್ಬಿಡ್ತೀವೋ, ಯಾರು ಗೊತ್ತಾಗದ ಹಾಗೆ ಮೋಸ ಮಾಡ್ಕೊಂಡು ನಟನೆ ಮಾಡ್ತೀವೋ, ಅಲ್ಲಿವರೆಗೂ ನಮ್ಮಲ್ಲಿ ಆಶೀರ್ವಾದ ಎಂಬುದು ಇಲ್ಲವೇ ಇಲ್ಲ. ಆದ್ರೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅದನ್ನು ಬಿಟ್ಟು ಬಿಡುವಾಗ ಏನ್ ಮಾಡ್ತೀವಿ ನಾವು? ಇತರಿಗೆ ಆಶೀರ್ವಾದ ನಿಧಿಗಳಾಗ್ಬಿಡ್ತೇವೆ. ದೇವರ ಮುಂದೆ ನಮ್ಮ ನಾನು ದ್ರೋಹಿ, ನಾನು ಪಾಪಿ, ನಾನು ಅಪರಾಧಿ ಎಂಬುದಾಗಿ ಒಪ್ಪಿಕೊಂಡು ನಮ್ಮ ಪಾಪಗಳನ್ನು ನಾವು ಬಿಟ್ಟು ಬಿಡುವಂತಹ ಒಂದು ಪರಿಸ್ಥಿತಿಗೆ ಬಂದಾಗ, ಆ ಪಿಚ್ಚಿಗೆ ಬಂದಾಗ ಮಾತ್ರ ನಾವು ಭಾಗ್ಯವಂತರಾಗಿ ಹೋಗ್ತೇವೆ, ನಾವು ಆಶೀರ್ವಾದ ನಿಧಿಗಳಾಗ್ಬಿಡ್ತೇವೆ, ನಾವು ಧನ್ಯರೂ ಕೂಡ ಆಗ್ಬಿಡ್ತೇವೆ. ಎಂತ ಒಂದು ಭಾಗ್ಯ ಪ್ರಿಯರೇ! ಎಲ್ಲಿವರೆಗೆ ನಮ್ಮ ಪಾಪಗಳನ್ನು ಮುಚ್ಚಿಕೊಂಡು ಹೋಗ್ತೀವೋ ಅಲ್ಲಿವರೆಗೆ ನಾವು ಇತರಿಗೆ ನಾವು ದ್ರೋಹಿಗಳೇ ಹಾಕಿ ನಾವು ಜೀವಿಸ್ತಾ ಹೋಗ್ತೇವೆ.
ಇತರನ್ನು ಮೋಸ ಮಾಡ್ಕೊಂಡೇ ಹೋಗ್ತೇವೆ. ಯಾರನ್ನು ಮೋಸ ಮಾಡ್ತೇವೆ? ನಮ್ಮ ಕುಟುಂಬದವ್ರನ್ನ, ನಮ್ಮ ಹೆಂಡತಿ, ನಮ್ಮ ಮಕ್ಕಳನ್ನ, ನಮ್ಮ ಸಭೆಯವ್ರನ್ನ, ಎಲ್ಲರನ್ನು ಮೋಸ ಮಾಡ್ಕೊಂಡೇ ಹೋಗ್ತೇವೆ. ಯಾಕೆ? ಪಾಪಗಳನ್ನು ಬಚ್ಚಿಟ್ಕೊಳ್ಳುವಾಗ. ಆದ್ರೆ ಅದನ್ನು ಒಪ್ಪಿಕೊಂಡು ಬಿಟ್ಟುಬಿಟ್ರೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿಕೊಡ್ತಾರೆ. ಓಕೆ, ಇನ್ನ ಮೂರನೇ ವಿಷಯಕ್ಕೆ ಬರ್ತೇನೆ. ಬಹಳ ಮೂರನೇ ವಿಷಯ ಗಂಭೀರವಾದಂತ ಒಂದು ವಿಷಯ ಏನಂತ ಹೇಳುವಾಗ, ಇವಾಗ ಒಬ್ಬ ಮನುಷ್ಯನು ಭಾಗ್ಯವಂತನಾಗುವುದು ಹೇಗೆ, ಅಥವಾ ಧನ್ಯವಂತನಾಗುವುದು ಹೇಗೆ, ಅಥವಾ ಆಶೀರ್ವಾದ ನೀಡಿ ಆಗುವುದು ಹೇಗೆ ಹೇಗೆ ಅಂತ ಹೇಳುವಾಗ, ಯಾವನು ದೇವರ ಆಲಯದ ಅಂಗಳದಲ್ಲಿ ಏನು ಬೆಳೆಯುತ್ತಾನೋ, ದೇವರ ಆಲಯದ ಅಂಗಳದಲ್ಲಿ ಅವನು ಬೆಳೆದು ಸೇವೆ ಮಾಡ್ತಾನೋ, ಅವನನ್ನ ಅವನು ದೇವರು ಭಾಗ್ಯವಂತನಾಗಿ ಮಾಡ್ತಾನೆ. ನೋಡಿ ಒಂದು ವಾಚನ ದಯಮಾಡಿ, 65ನೇ ಕೀರ್ತನೆ 4ನೇ ವಚನ. ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೀನು ವಾಸಿಸುವ ಮಹಾ ಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ. ಇಲ್ಲಿ ವಾಕ್ಯ ಏನ್ ಹೇಳ್ತದೆ ನೋಡ್ರಿ, 65ನೇ ಅಧ್ಯಾಯದಲ್ಲಿ ಬಹಳ ಅದ್ಭುತವಾದ ಚಂದವಾದಂತ ಒಂದು ಮಾತು. ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ, ಯಾವ ಅಂಗಳ ಇದು? ದೇವಾಲಯದ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರವಾಗಿ ಯಾರನ್ನ ಆರಿಸ್ಕೊಡ್ತೀವಿ ಅವನೇ ಧನ್ಯನು. ಸೇವೆ ಮಾಡ್ತೀವಿ ನಾವು ಕೂಡ, ಅನೇಕ ವಿಧವಾದ ಸೇವೆ ಮಾಡ್ತೀವಿ. ಆದ್ರೆ ಸೇವೆನ ಎಲ್ಲಿ ಮಾಡ್ಬೇಕಂತೆ ಗೊತ್ತಾ? ಎಲ್ಲಿ ಮಾಡ್ಬೇಕು ಅಂದ್ರೆ ಆಲಯದ ಅಂಗಳದಲ್ಲಿ ಸೇವೆ ಮಾಡ್ಬೇಕಂತ. ಆಲಯದ ಅಂಗಳ ಬಹಳ ಅದ್ಭುತವಾದಂತ ಒಂದು ಸಂಗತಿ. ನೋಡ್ರಿ, ಆಲಯದ ಅಂಗಳ ವಾಕ್ಯದಲ್ಲಿ ನಾವು ಹಾಗೆ ನಾವು ನೋಡ್ತೇವೆ, ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕಾಗಿ ಯಾರನ್ನು ಆರಿಸ್ಕೊಳ್ತೀಯೋ ಅವನೇ ಧನ್ಯನು. ಒಬ್ಬ ಮನುಷ್ಯನು ಧನ್ಯನಾಗ್ಬೇಕಾದ್ರೆ ಸುಲಭವಾದಂತ ಸಂಗತಿ ಅಲ್ಲ. ಇಲ್ಲ, ದೇವರು ನಮ್ಮನ್ನು ಅದಕ್ಕಾಗಿಯೇ ಕರೆದಿದ್ದಾನೆ. ಅಬ್ರಹಾಮನನ್ನು ಕರೆದ, ಇವತ್ತು ನಮ್ಮನ್ನು ಅದಕ್ಕಾಗಿ ಕರೆದಿದ್ದಾನೆ. ಆದ್ರೆ ನಿಜವಾಗಿಯೂ ನಾವು ಈ ಲೋಕದಲ್ಲಿ ಹಾಗೆ ನಾವು ಜೀವಿಸ್ತಾ ಇದ್ದೇವ? ನೋಡಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಏನಂತ ಹೇಳುವಾಗ, ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ, ಅಂಗಳದಲ್ಲಿ ವಾಸ ಮಾಡ್ಬೇಕಂತೆ. ಅಂಗಳ ಅಂತ ಹೇಳುವಾಗ ಅರ್ಥ ಏನು ಗೊತ್ತ? ಕೋರ್ಟ್ ಯಾರ್ಡ್ ಅಂದ್ರೆ ಟೆಂಪಲ್ ಕೋರ್ಟ್ ಯಾರ್ಡ್ ಅಂತ. ಹಿಂದಿನ ಕಾಲದಲ್ಲಿ ಸಲೋಮನ ಕಟ್ಟಿದಂತ ಆಲಯದ ಆ ಯಾರ್ಡ್, ಆ ಆವರಣದಲ್ಲಿ ಅನೇಕರು ಅಲ್ಲಿ ಬಂದು ಸಮಯವನ್ನು ಕಳೀತಾ ಇದ್ರಂತೆ, ಧ್ಯಾನ ಮಾಡ್ತಾ ಇದ್ರಂತೆ. ಇಲ್ಲಿ ಒಬ್ಬಾತನು ಕುರಿತು ಇಲ್ಲಿ ಹೇಳ್ತಾನೆ, ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸ್ಕೊಳ್ತೀವಿ ಅವರೇ ಧನ್ಯರು. ಅದ್ಭುತವಾದಂತ ಒಂದು ಸಂಗತಿ ಪ್ರಿಯರೇ. ನಾವು ಕೂಡ ಸೇವೆ ಮಾಡ್ತೇವೆ, ಬಹಳ ಮಂದಿ ಸೇವೆ ಮಾಡ್ತಾರೆ. ಓ, ಸೇವಕರೆಂಬುದಾಗಿ ದೊಡ್ಡ ಒಂದು ಬಿರುದುಗಳನ್ನ ಇಟ್ಕೊಳ್ತಾರೆ, ನಾವು ನೋಡಿದ್ದೇವೆ. ಅವರಿಗೆ ಬಂಗ್ಲೆಗಳು ಇರ್ತದೆ, ವಾಸ ಮಾಡ್ಲಿಕ್ಕೆ ಬಂಗ್ಲೆಗಳು, ಒಂದೆರಡು ಕಾರ್ಗಳು ಇರ್ತವೆ, ಮಿನಿಮಮ್ ಎರಡು ಕಾರ್ಗಳು ಇರ್ತವೆ, ಸ್ಕೂಟರ್ಗಳು, ಬೈಕ್ಗಳು ಎಲ್ಲ ಇರ್ತವೆ. ಏನು ಆಹಾರಕ್ಕೆ ಊಟಕ್ಕೆ ಏನು ಕೊರತೆ ಇಲ್ಲ. ಆದ್ರೆ ಅವರು ತಾವು ದೇವರ ಸೇವಕರೆಂಬುದಾಗಿ ಅವ್ರು ಹೇಳ್ಕೊಳ್ತಾರೆ. ಆದ್ರೆ ಇಲ್ಲಿ ಅವ್ರು ಎಲ್ಲಿ ವಾಸ ಮಾಡ್ಬೇಕಂತೆ? ಸೇವೆ ಮಾಡುವಂತವ್ರು ಎಲ್ಲಿ ವಾಸ ಮಾಡ್ಬೇಕಂತೆ? ಆಲಯದ ಅಂಗಳದಲ್ಲಿ ವಾಸ ಮಾಡ್ಬೇಕಂತೆ. ಆಲಯದ ಅಂಗಳ ಹಾಗೆ ವಾಸ ಮಾಡಿದಂಥವನು ಒಬ್ಬ ವ್ಯಕ್ತಿ, ನಾನು ತೋರಿಸ್ತೇನೆ ನಿಮ್ಗೆ. ಅವನು ಯಾರಪ್ಪ ಅಂತ ಹೇಳುವಾಗ, ಅವನು ಸಮುವೇಲನ ಕುರಿತಾಗಿ ನಾವು ನೋಡ್ಬೋದು. ಒಂದು ಸಮುವೇಲ ದಯಮಾಡಿ, ಒಂದು ಸಮುವೇಲ ಮೂರನೇ ಅಧ್ಯಾಯ
ಮೊದಲಿನ ಎರಡ್ ಮೂರು ವಚನಗಳು ಓದ್ಕೊಳ್ಳೋಣ. ನಿಮ್ದು ಸುಮ್ನೆ ಡಿಸ್ಟರ್ಬ್ ಆಗ್ತಾ ಇದೆ, ಯಾರೋ ಓದ್ಲಿಕ್ಕೆ ಟ್ರೈ ಮಾಡ್ತಾರೆ ಅದು ಕೊಯ್ ಅಂತ ಶಬ್ದ ಮಾಡ್ತದೆ. ದಯಮಾಡಿ ಅಂತವ್ರನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಅದು ಅವ್ರು ಬಿಟ್ಟು ಬೇರೆಯವ್ರು ಓದ್ರಿ, ಪರವಾಗಿಲ್ಲ. ಓದಿ. ಬಾಲಕನಾದ ಸಮುವೇಲನು ಎಲಿಯ ಕೈ ಕೆಳಗಿದ್ದು ಎಲಿಯ ಕೈ ಕೆಳಗಿದ್ದುಕೊಂಡು ಯಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಆ ಕಾಲದಲ್ಲಿ ದೈವೋಕ್ತಿಗಳು ವಿರಾಳವಾಗಿದ್ದವು, ದೇವ ದರ್ಶನಗಳು ಅಪರೂಪವಾಗಿದ್ದವು. ಎಲಿಯ ಕಣ್ಣುಗಳು ದಿನ ದಿನ ಏಲಿಯ ಕಣ್ಣುಗಳು ದಿನ ದಿನಕ್ಕೆ ಒಬ್ಬಾಗುತ್ತಾ ಬಂದು ಚೆನ್ನಾಗಿ ಕಾಣದೆ ಹೋಗಿದ್ದವು. ಅವನು ಒಂದಾನೊಂದು ರಾತ್ರಿ ತನ್ನ ಸ್ಥಳದಲ್ಲಿ ಮಲಗಿದ್ದನು. ಸಮುವೇಲನು ಯಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ನೋಡ್ರಿ ಎಲ್ಲಿ ಮಲಗಿದ್ದಂತೆ, ಅವನು ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದ. ಅದು ಎಲ್ಲಿತ್ತು ಗೊತ್ತಾ? ಅದು ದೇವಾಲಯದೊಳಗಿತ್ತು. ಈ ಸ್ಥಳದಲ್ಲಿ ಮಲಗಿದ್ದವನು ಯಾರು ಗೊತ್ತಾ? ಸಮುವೇಲ ಮಲಗಿದ್ದ. ಅವನಿನ್ನೂ ಯವನಸ್ಥನಾಗಿದ್ದ. ಆದ್ರೆ ಅವನು ಆರಿಸಿಕೊಂಡಂತ ಒಂದು ಸ್ಥಳ ಯಾವ್ದಂದ್ರೆ ದೇವರ ಸನ್ನಿಧಾನದಲ್ಲಿ ಅವನು ಮಲಗಿಕೊಂಡಿದ್ದ. ಅಂದ್ರೆ ಅರ್ಥ ಏನಂದ್ರೆ ಅವನು ಯಾವಾಗಲೂ ಅವನ ಜೀವಮಾನ ಆದ ಪ್ರತಿ ಒಂದು ದಿವಸಗಳನ್ನ ದೇವರ ಸನ್ನಿಧಾನದಲ್ಲಿ ಕಳೀತಾ ಇದ್ದ. ಅದ್ಭುತವಾದಂತ ಒಂದು ಜೀವಿತ ಅವರದ್ದು ನೋಡಿ. ಆಮೇಲೆ ದೇವರು ಅವನು ಕೂಡ ಮಾತನಾಡ್ತಾ ಇದ್ದಂತೆ. ದೇವರು ಅವನು ಕೂಡ ಮಾತಾಡ್ತಾ ಇದ್ದ. ಮಾತಾಡೋದ್ನ ಇಲ್ಲಿ ನಾವು ಓದ್ತೇವೆ ನೋಡ್ರಿ, ನಾಲ್ಕನೇ ವಚನದಿಂದ ಮೂರನೇ ಅಧ್ಯಾಯ ನಾಲ್ಕನೇ ವಚನದ. ಯೆಹೋವನು ಸಮುವೇಲನನ್ನು ಕರೆದನು. ಸಮುವೇಲನು ಬಂದನೆಂದು ಉತ್ತರ ಕೊಟ್ಟು ಒಡನೆ ಏಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿಯಲ್ಲ ಎನ್ನಲು ಏಲಿಯು, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಅಂದನು. ಸಮುವೇಲನು ಹೋಗಿ ಮಲಗಿದನು. ಯೆಹೋವನು ತಿರುಗಿ ಸಮುವೇಲನೆ ಎಂದು ಕರೆದನು. ಸಮುವೇಲನು ಕೂಡಲೇ ಎದ್ದು ಏಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿಯಲ್ಲ ಅನ್ನಲು ಅವನು, ನನ್ನ ಮಗನೇ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಎಂದನು. ಆವರಿಗೂ ಸಮುವೇಲನಿಗೆ ಯೆಹೋವನ ಅನುಭವ ಇರಲಿಲ್ಲ, ಅವನು ದೈವೋತ್ತರಗಳನ್ನು ಹೊಂದಿರಲಿಲ್ಲ. ಯೆಹೋವನು ಸಮುವೇಲನನ್ನು ಮೂರನೇ ಸಾರಿ ಕರೆದನು. ಅವನು ತಟ್ಟನೆ ಏಲಿಯ ಹತ್ತಿರ ಹೋಗಿ, ಇಗೋ ಬಂದಿದ್ದೇನೆ, ನನ್ನನ್ನು ಕರೆದಿಯಲ್ಲ ಅನ್ನಲು ಹುಡುಗನನ್ನು ಕರೆದವನು ಯೆಹೋವನೇ ಎಂದು ಏಲಿಯು ತಿಳಿದು ಅವನಿಗೆ ಹೋಗಿ ಮಲಗಿಕೋ, ತಿರುಗಿ ಶಬ್ದವಾದರೆ ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದೇನೆ ಎಂದು ವೇಳು ಅಂದನು. ಸಮುವೇಲನು ಸ್ಥಳದಲ್ಲಿ ಯೆಹೋವನು ಪ್ರತ್ಯಕ್ಷನಾಗಿ ಮುಂಚಿನಂತೆ ಸಮುವೇಲನೇ ಅಂದನು. ಸಮುವೇಲನು ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದನು. ಇಲ್ಲಿ ನಾವು ನೋಡ್ತೇವೆ ನೋಡ್ರಿ, ಸಮುವೇಲ ಆಲಯದ ಒಂದು ಮಂಜೂಷ ಇರ್ತಕ್ಕಂಥ ಸ್ಥಳದಲ್ಲಿಯೇ ಅವನಿದ್ದ, ಅಲ್ಲಿಯೇ ಅವನು ಮಲಗಿದ್ದ. ಆ ಮಂಜೂಷದಲ್ಲಿ ಏನಿತ್ತು ಗೊತ್ತಾ? ದೇವರ ಪ್ರಸನ್ನತೆ ಇತ್ತಲ್ಲಿ. ಆ ದೇವರ ಪ್ರಸನ್ನತೆ ಇದ್ದಂತಹ ಸ್ಥಳ, ಆ ಮಂಜೂಷ ಇದ್ದಂತಹ ಸ್ಥಳ ಯಾವುದ್ರೆ ದೇವರ ಆಲಯ. ಆ ಆಲಯದೊಳಗೆ ಅದು ಇತ್ತು, ಅಲ್ಲಿ ಮಂಜೂಷ ಇತ್ತು, ಅಲ್ಲಿ ಸಮುವೇಲನು ಮಲಗಿಕೊಳ್ತಾ ಇದ್ದ. ಅಲ್ಲಿ ಒಂದು ದಿವಸ ಇದಕ್ಕಿದ್ದಾಗಿ ದೇವರು ಕರೆದ ಅವನನ್ನು. ಅದ್ಭುತವಾದಂತ ಒಂದು ಸಂಗತಿ. ಅವನು ದೇವರ ಶಬ್ದವನ್ನು ಕೇಳಿದ, ಆದ್ರೆ ಅವನು ಗೊತ್ತಾಗ್ಲಿಲ್ಲ. ಏಲಿ ಹತ್ರ ಹೋಗಿ ಹೇಳಿದಾಗ ಕಡೆಗೆ ಏಲಿಗೆ ಚೆನ್ನಾಗಿ ಗೊತ್ತಾಯ್ತು, ಇದು ದೇವರೇ ಕರೆದದ್ದು ಅಂತ. ಆವಾಗ ಅವನಿಗೆ ಹೇಳ್ಕೊಟ್ಟ, ಒಂದು ಇನ್ನೊಂದು ಸಾರಿ ಕರೆದ್ರೆ, ಆ ಶಬ್ದವಾಗಿ ಕರೆದ್ರೆ ಈಗೋ ಇದ್ದೇನೆ ಅಂತ ಹೇಳ್ಬಿಡು ಅಂತ ಹೇಳ್ದ. ಅವನು ಹಾಗೇ ಮಾಡಿಬಿಟ್ಟ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಗೊತ್ತಾ ಪ್ರಿಯವಾದವರೇ? ಭೂಪರ ಲೋಕಗಳ ಒಡೆಯನು, ಸೃಷ್ಟಿಕರ್ತನಾಗಿರುವಂತ ದೇವರು ಸಂವೇದನ ಕೂಡ ಮಾತನಾಡಿದ. ಅದ್ಭುತವಾದ ಸಂಗತಿ. ಆ ಸ್ವರವನ್ನು ಸಂವೇದನು ಕೇಳಿದ, ಆದ್ರೆ ಎಲ್ಲಿ ಕೇಳಿದ? ಆಲಯದೊಳಗೆ. ಅದ್ಭುತವಾದ ಸಂಗತಿ. ಪ್ರಿಯ ಸಹೋದರ ಸಹೋದರಿ, ಇವತ್ತು
ದೇವರ ಶಬ್ದ ನಮಗೆ ಕೇಳ್ತದ, ದೇವರು ಮಾತನಾಡ್ತಾನ, ಖಂಡಿತವಾಗಿಯೂ ದೇವರು ಮಾತಾಡ್ತಾನೆ, ನಮಗೂ ಕೂಡ ಮಾತಾಡ್ತಲೇ ಇದ್ದಾನೆ, ಇನ್ನೂ ಮಾತಾಡ್ತಲೇ ಇದ್ದಾನೆ. ಅದು ಎಷ್ಟೋ ಸಾರಿ ನಮಗೆ ಗೊತ್ತಾಗೋದಿಲ್ಲ ಇದು ದೇವರ ಶಬ್ದ ಅಂತ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಒಂದು ವಿಷಯ, ಯಾವನು ದೇವರ ಶಬ್ದವನ್ನು ಕೇಳಿ ಅದಕ್ಕೆ ಅದು ದೇವರೇ ನನ್ನ ಕೂಡ ಮಾತಾಡ್ತಾ ಇದ್ದೇನೆ ಅಂತ ಅರ್ಥ ಮಾಡ್ಕೊಳ್ತಾನ, ಅವನು ನಿಜವಾಗಿ ಅವನೇ ಧನ್ಯ. ಯಾಕೆಂದ್ರೆ ಈ ಒಂದು ಸಂಗತಿ ಸಂವೇಲನಿಗೆ ಅರ್ಥವಾಯಿತು. ಆಮೇಲೆ ಸಂವೇಲನು ಏನಾದ, ಕಡೆಗೆ ಏನಾದ ನೋಡ್ರಿ, ಅವನ ಜೀವಮಾನ ಏನಾಯ್ತು ನೋಡ್ರಿ. ಆ 19th verse ಇದೇ 3rd verse 19th verseನಿಂದ, ಸಂವೇಲನು ದೊಡ್ಡವನಾಗುತ್ತಾ ಬಂದನಷ್ಟೇ ಯಹೋವನು ಅವನ ಒಡನೆ ಇದ್ದುದರಿಂದ ಅವನ ಪ್ರವಾದನೆಗಳಲ್ಲಿ ಒಂದು ಬಿದ್ದು ಹೋಗ್ಲಿಲ್ಲ. ಅವನೆಷ್ಟೊಂದು ಪ್ರವಾದನೆಗಳನ್ನು ಮಾಡ್ದ, ಆ ಪ್ರವಾದನೆಗಳೆಲ್ಲ ನಿಜವಾಗಿ ಹೋಯಿತು, ಯಾವುದೂ ಸುಳ್ಳಾಗ್ಲಿಲ್ಲ, ಯಾವುದೂ ಬಿದ್ದು ಹೋಗ್ಲಿಲ್ಲ. ಯಾಕೆ ಯಾಕೆಂತ ಹೇಳುವಾಗ, ಅವನು ದೇವರ ಜೊತೆಯಲ್ಲಿದ್ದ, ದೇವರ ಸನ್ನಿಧಾನದಲ್ಲಿ ಅವನು ಇರ್ತಾ ಇದ್ದ, ದೇವರ ಶಬ್ದವನ್ನು ಕೇಳ್ತಾ ಇದ್ದ, ದೇವರ ವಾಕ್ಯಕ್ಕೆ ಅವನು ವಿಧೇಯನಾಗ್ತಾ ಇದ್ದ, ದೇವರು ಏನು ಹೇಳ್ತಾ ಇದ್ದಾನೋ ಹಾಗೇ ಅವನು ನಡ್ಕೊಳ್ತಾ ಇದ್ದ. ಬಹಳ ಅದ್ಭುತವಾದಂತಹ ಒಂದು ಸಂಗತಿ. ಪ್ರಿಯರೇ, ಈ ಆಲಯದ ಅಂಗಳ ಅಂತ ಹೇಳ್ತೀವಲ್ಲ ನಾವು ಹಳೆ ಒಡಂಬಡಿಕೆ ಕಾಲ, ಇವತ್ತು ನಾವು ಕೂಡ ಅದೇ ಸ್ಥಳದಲ್ಲಿ ದೇವರ ಶಬ್ದ ಕೇಳಬೇಕು ಅಂದ್ರೆ ಅಲ್ಲೇ ನಾವು ವಾಸ ಮಾಡಬೇಕು. ಆ ದೇವರ ಆಲಯ ಅಂಗಳ ಬೇರೆ ಯಾವುದು ಅಲ್ಲ, ದೇವರ ಸಭೆ. ಯಾಕೆಂದ್ರೆ ದೇವರ ಆಲಯ ನಾವೇ, ವಿಶ್ವಾಸಿಗಳೇ ದೇವರ ಆಲಯ. ಆ ಆಲಯದ ಅಂಗಳದಲ್ಲಿ ನಿಜವಾಗಿಯೂ ಆ ದೇವರ ವಾಕ್ಯವನ್ನು ಕೇಳ್ತಾರೋ ಅವರು ಧನ್ಯರು. ಇವತ್ತು ಸಭೆಗಳಲ್ಲಿ ಪ್ರಿಯವಾದವರೇ, ದೇವರ ವಾಕ್ಯ ಘಂಟಾಘೋಷವಾಗಿ ಸಾರಲ್ಪಡ್ತಾ ಇದೆ, ಸಾರಲ್ಪಡ್ತಲೇ ಇದೆ. ಎಷ್ಟು ಮಟ್ಟಿಗೆ ನಮ್ಮ ಜೀವಿತ ಬದಲಾವಣೆ ಆಗಿದೆ, ಎಷ್ಟು ಮಟ್ಟಿಗೆ ಆ ವಾಕ್ಯನ ಸೀರಿಯಸ್ ಆಗಿ ನಾವು ಕೇಳ್ತೇವೆ, ಸೀರಿಯಸ್ ಆಗಿ ಅಂದ್ರೆ ಹೃದಯಪೂರ್ವಕವಾಗಿ ಅದನ್ನು ಕೇಳ್ತೇವೆ. ಒಂದು ವೇಳೆ ತಿಟೆ ಕಿವಿಗಳು, ಕಿವಿ ಮಂದವಾಗ್ಬಿಟ್ರೆ ಕೇಳಲ್ಲ, ನಮಗೆ ಕೇಳಿ 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 ಕಿವಿ ಮಂದವಾಗ್ಬಿಡ್ತದೆ. ಕೆಲವರು ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕೇಳಿ 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 ಕೇಳಿ. ನಮ್ಮ ಈ ಬ್ರದರ್ ಡಾಕ್ಟರ್ಸ್ಗಳು ಇದೆಯಲ್ಲ, ಅದೆಲ್ಲ ಅನೇಕರಿಗೆ ಅದೆಲ್ಲ ಒಂಥರ ತಮಾಷೆ ಇದ್ದಾಗೆ, ಅದನ್ನು ಸೀರಿಯಸ್ ಆಗಿ ತೊಳಲ್ಲ ಅವರು. ಯಾಕೆ, ಅವು ಕೇಳಿ 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 ಕಿವಿ ಮಂದವಾಗಿ ಹೋಗ್ತಿದೆ. ಆದ್ರೆ ಅದನ್ನ ಯಾವನು ಸೀರಿಯಸ್ ಆಗಿ ತಗೊಳ್ತಾನೋ, ಯಾವನು ಹೃದಯದಿಂದ ಆ ದೇವರ ವಾಕ್ಯವನ್ನು ತಕ್ಕೊಳ್ತಾನೋ, ಅವನು ನಿಜವಾಗಿ ಧನ್ಯನಾಗ್ತಾನೆ. ಯಾಕೆಂದ್ರೆ ಅವನ ಜೀವಿತವನ್ನು ದೇವರು ಬದಲಾವಣೆ ಮಾಡುತ್ತಾರೆ. ಬಹಳ ಅಮೋಘವಾದಂತಹ ಒಂದು ಸಂಗತಿ ಇದಾಗಿದೆ. ಇವತ್ತು ನಾನು ಇಲ್ಲಿಗೆ ನಾನು ಮುಗಿಸ್ತೇನೆ. ಒಂದ್ ವೇಳೆ ದೇವರ ಚಿತ್ತವಾದ್ರೆ ನಾನು ಇದನ್ನ ಬೇರೆ ಸಂದರ್ಭದಲ್ಲಿ ನಾನು ಇದನ್ನ ಕಂಟಿನ್ಯೂ ಮಾಡ್ತೇನೆ. ಈಗ ನಾವು ನೋಡಿದಂತ ಭಾಗ, ನಾವು ನೋಡುವಾಗ ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರು ಅಬ್ರಾಹ್ಮನನ್ನು ಕರೆದ, ಯಾತಕ್ಕಾಗಿ ಆಶೀರ್ವಾದ ನಿಧಿ ಆಗುವುದಕ್ಕಾಗಿ ಕರೆದ. ಆಶೀರ್ವಾದ ನಿಧಿ ಆದ್ನ ಅಬ್ರಾಹ್ಮ, ಖಂಡಿತವಾಗಿ ಆಶೀರ್ವಾದ ನಿಧಿ ಆದ. ಇವತ್ತು ನಾನು ನೀವು ಅಬ್ರಹಾಮನ ಮಕ್ಕಳೇ ನಾವು. ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವು ಅಬ್ರಹಾಮನ ಸಂತತಿಯಲ್ಲಿ ಕೂಡ ನಾವು ಕೂಡ ಹುಟ್ಟಿ ಬಂದಿದ್ದವರು ನಾವು ಆಗಿದ್ದೇವೆ. ಆದರೆ ಒಂದು ವಿಷಯ, ದೇವರ ಒಂದು ಉದ್ದೇಶವೇನಂತಂದರೆ ಈ ಲೋಕದಲ್ಲಿ ನಾವು ಭಾಗ್ಯವಂತರಾಗಬೇಕು, ಧನ್ಯವಂತರಾಗಬೇಕು, ಆಶೀರ್ವಾದ ನಿಧಿಗಳಾಗಬೇಕು. ಹಾಗಾದ್ರೆ ಹಾಗಾಗಬೇಕಾದ್ರೆ ಏನ್ ಮಾಡ್ಬೇಕು? ನಾವು ಪಾಪಿಗಳೆಂಬುದಾಗಿ ನಾವು ಒಪ್ಪಿಕೊಳ್ಬೇಕು. ದೇವರ ಮುಂದೆ ನಾವು ನರಕ ಪಾತ್ರರು ಎಂಬುದಾಗಿ ನಾವು ಒಪ್ಪಿಕೊಳ್ಬೇಕು. ನಾವು ದೇವರ ಮುಂದೆ ಗೋಳಾಡಬೇಕು, ದೇವರ ಮುಂದೆ ನಮ್ಮ ಪಾಪಗಳನ್ನ ಅರಿಕೆ ಮಾಡಬೇಕು. ಆಗ ನಾವು ಧನ್ಯವಂತರಾಗ್ತೇವೆ. ಆಮೇಲೆ ನಾವು ಧನ್ಯವಂತರಾಗಬೇಕಾದ್ರೆ ನಮ್ಮ ದ್ರೋಹಗಳನ್ನು ಒಪ್ಪಿಕೊಳ್ಬೇಕು, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಬೇಕು, ನಮ್ಮ ಅಪರಾಧಗಳನ್ನು ಒಪ್ಪಿಕೊಳ್ಬೇಕು. 32nd kirtanali ನಾವು ಓದ್ತೇವೆ, ಬಹಳ ಚಂದವಾದಂತ ಒಂದು ಕೀರ್ತನೆ. ನಾವು ರಕ್ಷಣೆ ಹೊಂದಿದಂತ ಹೊಸದಲ್ಲಿ ಇದನ್ನೆಲ್ಲ ನಾವು ಅಭ್ಯಾಸ ಮಾಡಿದಂತ ಒಂದು ದಿವಸಗಳನ್ನ ನಮ್ಮ ಜ್ಞಾಪಕಕ್ಕೆ ಬರ್ತದೆ, ನಮ್ಮ ಜ್ಞಾಪಕಕ್ಕೆ ಬರ್ತದೆ. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲ ಅವನೇ ಧನ್ಯನು. ನಮ್ಮ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಒಬ್ಬ ಹುಡುಗ ಇದ್ದ ನಮ್ಮ ಜೊತೆಯಲ್ಲೇ. ಅವನು ಒಳ್ಳೆಯ ದೇವರ ಭಯಭಕ್ತಿಯಲ್ಲಿ ಅವನು ಜೀವಿಸ್ತಾ ಬಂದ. ಅವನು ಏನ್ ಮಾಡ್ದ ಗೊತ್ತ, ಈ ಒಂದು ಸಂಗೀತವನ್ನು ರಚಿಸಿದ. ಯಾವನ ದ್ರೋಹವು ಪರಿಹಾರವಾಗಿದೆ, ನಾವು ಹಾಡ್ತೇವೆ ಈ ಸಂಗೀತವನ್ನು. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ,
ಯಾವನ ಅಪರಾಧವು ಎಣಿಸಲ್ಪಡುವುದು ಅವನೇ ಧನ್ಯನು ಖಂಡಿತವಾಗಿಯೂ. ಬಹಳ ಅದ್ಭುತವಾದಂತಹ ಒಂದು ಸಂಗತಿ ಪ್ರಿಯರೇ. ಆಮೇಲೆ ಮೂರನೇದಾಗಿ ನಾವು ನೋಡಿದ್ದು ಯಾವನು ದೇವರ ಆಲಯದ ಅಂಗಳದಲ್ಲಿ ಜೀವಿಸ್ತಾನೋ ಅವನು ಭಾಗ್ಯವಂತನಾಗ್ತಾನೆ. ಸಂವೇಲನು ದೇವರ ಆಲಯದ ಅಂಗಳದಲ್ಲಿ ಅವನು ಬೆಳೆದ, ಅಲ್ಲಿ ಅವನು ತನ್ನ ಜೀವಮಾನವೆಲ್ಲ ಕಳೆಯುತ್ತಾ ಬಂದ, ಅಲ್ಲಿ ಅವನು ದೇವರ ಸೇವೆಯನ್ನು ಮಾಡ್ತಾ ಬಂದ. ಅದ್ಭುತವಾದಂತ ಒಂದು ಸೇವೆ ದೇವರ ಆಲಯದ ಅಂಗಳದಲ್ಲಿ ಮಾಡುವಂತ ಸೇವೆ. ಅದು ದೃಢವಾದಂತ ಸೇವೆ, ಖಚಿತವಾದಂತ ಸೇವೆ, ಅದು ಬಿದ್ದು ಹೋದಂತ ಸೇವೆ, ಸ್ಥಿರವಾಗಿ ನಿಲ್ಲುವಂತ ಒಂದು ಸೇವೆ. ಬಹಳ ಅದ್ಭುತವಾದಂತ ಒಂದು ಸೇವೆ ಇದಾಗಿದೆ. ಆಮೇಲೆ ನಾವು ನಾಲ್ಕನೇ ವಿಷಯಕ್ಕೆ ನನಗೆ ಸಮಯ ಇಲ್ಲ. ಒಂದ್ ವೇಳೆ 4, 5, 6 ದೇವಚಿತ್ವಾದ್ರೆ ಮುಂದಿನ ದಿವಸಗಳಲ್ಲಿ ನಾನು ಇದನ್ನ ಮುಂದುವರಿಸ್ತೇನೆ. ದೇವರು ನಮ್ಮೆಲ್ಲರನ್ನು ಆಶ್ವಾಸಿಸಲಿ. ಖಂಡಿತವಾಗಿಯೂ ನಾವು ನೋಡ್ತಾ ಬಂದೆವು. ಮೊದಲೇ ಒಂದು ಉದಾಹರಣೆ ನಾವು ನೋಡಿದೆವು, ಸುಂಕದವನ ಉದಾಹರಣೆ. ಎರಡನೇದಾಗಿ ದಾವಿದನ ಉದಾಹರಣೆ ನಾವು ನೋಡಿದೆವು. ಮೂರನೇದಾಗಿ ಸಂವೇದನ ಉದಾಹರಣೆಯನ್ನು ನಾವು ನೋಡಿದೆವು. ಈ ಮೂರು ಜನರು ಕೂಡ ದೇವರಿಗೆ ಬಹಳ ಅದ್ಭುತವಾದಂತಹ ವ್ಯಕ್ತಿಗಳಾಗಿ, ದೇವರ ಕೈಗಳಲ್ಲಿ ಸಾಧನವಾಗಿ, ದೇವರ ಸೇವೆಯಲ್ಲಿ ಅವರು ಉಪಯೋಗಿಸಲ್ಪಟ್ಟಂತಹ ವ್ಯಕ್ತಿಗಳು ಅವರಾದ್ರು. ಇವತ್ತು ನಾವು ಕೂಡ ದೇವರು ಉಪಯೋಗಿಸುವಂತಹ ವ್ಯಕ್ತಿಗಳಾಗಬೇಕಾದ್ರೆ ಇದೇ ರೀತಿಯಲ್ಲಿ ನಾವು ಜೀವಿಸುವ ಹಾಗೆ ದೇವರು ನಮ್ಮೆಲ್ಲರಿಗೆ ವಿಶೇಷವಾದ ಕೃಪೆಯನ್ನು, ಸಹಾಯವನ್ನು ದಯಪಾಲಿಸಲಿ. ದೇವರ ನಿಮ್ಮೆಲ್ಲರನ್ನು